ಅಮ್ಮವ್ರು ಕರೆದ್ರಂತ ಮರ್ತು ಬಿಟ್ಬಿಟ್ಟು ಬಂದೆ. ಇದೇ ಕಡೆ ಇಲ್ಲದೆ ಹೋದ್ರೆ ನನ್ನ ಸ್ವಭಾವ ಗೊತ್ತಿದೆಯೋ ಅಲ್ವೋ? ಗುಡ್ ಮಾರ್ನಿಂಗ್ ಸರ್. ಗೋವಿಂದಯ್ಯ ಸ್ವಲ್ಪ ನೀಲಿ. ಈ ನಮ್ಮ ಆಫೀಸ್ಗೆ ಸುಣ್ಣ ಬಣ್ಣದ ಖರ್ಚು ಮತ್ತೆ ಫರ್ನಿಚರ್ ಕೊಂಡಿದ್ದೆಲ್ಲ ಒಟ್ಟು ಎಷ್ಟಾಯ್ತು? ಬಿಲ್ಡಿಂಗ್ ರಿಪೇರಿ ಖರ್ಚು 5,000 ರೂಪಾಯಿ ಆಯ್ತು ಸರ್. ಪೇಂಟಿಂಗ್ ಖರ್ಚು 2,000. ಯಾಕೆ ಹೇಳಿಲ್ರಿ ಟೋಟಲ್ ಎಷ್ಟು ರೀ ಆಯ್ತು? 18,277 ರೂಪಾಯಿ ಆಯ್ತು ಸರ್. ಮತ್ತೆ 25,000 ರೂಪಾಯಿ ಬರ್ತಿದ್ರಿ ಇಲ್ಲಿ? ಅದು ಖರ್ಚಾಗಿರುವಷ್ಟು ಪೂರ್ತಿ ತೋರಿಸಿದ್ರೆ ಇನ್ಕಮ್ ಟ್ಯಾಕ್ಸ್ ಕೆಲಸಗಾರರ ಬೋನಸ್ ಹೆಚ್ಚಾಗುತ್ತೆ ಸರ್. ಅಷ್ಟು ಮಾತ್ರ ಅಲ್ಲ, ನಮ್ಮ ಕಂಪನಿ ಆರ್ಡರ್ ಬಹಳ ಕಡಿಮೆ ಆಗಿದೆ. ನಮ್ಮ ಕಂಪನಿ ಲಾಸ್ ಆಗೋ ಸಂಭವನೂ ಇದೆ ಸರ್. ಲಾಸ್ ಆಗೋ ಸಂಭವ ಇದ್ರೆ ಬಿಸ್ನೆಸ್ ಇಂಪ್ರೂವ್ ಮಾಡೋದಕ್ಕೆ ಯೋನೇ ಮಾಡಬೇಕು. ಅದು ಬಿಟ್ಬಿಟ್ಟು ಕೆಲಸಗಾರರಿಗೆ ಬೋನಸ್ ಕೊಡದೆ ಟ್ಯಾಕ್ಸ್ ಕಟ್ಟದೆ ಎಷ್ಟು ಲೆಕ್ಕ ಯಾಕ್ರಿ ಬರೀಬೇಕು? ಇದರಿಂದ ಸರ್ಕಾರಕ್ಕೆ ದ್ರೋಹ ಮಾಡಿದಾಗೆ, ನಮ್ಮ ದೇಶಕ್ಕೆ ದ್ರೋಹ ಮಾಡಿದಾಗೆ, ನಮ್ಮ ಜನರಿಗೆ ದ್ರೋಹ ಮಾಡಿದಾಗೆ. ಛೇ ಛೇ, ಅಕೌಂಟೆಂಟ್ ಅನ್ನು ಕರೆಸಿ ಇದೆಲ್ಲ ಸರಿ ಮಾಡಿಸಿ. ಕಣಬುದ್ಧಿ ಸರಿ, ಪ್ರಾಮಾಣಿಕವಾಗಿ ಜೀವನ ನಡೆಸಬೇಕು ಅನ್ನೋದೇ ಇಲ್ಲ. ಲೇಡೀಸ್ ಅಂಡ್ ಜೆಂಟಲ್ಮನ್, ಅಟೆನ್ಷನ್ ಪ್ಲೀಸ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಕ್ಲಬ್ಬಿನ ಸದಸ್ಯರಿನ ಮನೋರಂಜನಾ ಕಾರ್ಯಕ್ರಮ. ಕಣ್ಣು ಬಾಯೆನ್ನಲು
ಮುಖವು ಮೂಡಲು ಬಂದೆ ನಾನಿಲ್ಲಿ, ಕಣ್ಣು ಬಾಯೆನ್ನಲು ವಿರಹ ಸಾಕೆನ್ನಲು, ಮೋಹವು ಮೂಡಲು ಬಂದೆ ನಾನಿಲ್ಲಿ. ಕರೆಗೆ ನಾ ಸೋತೆ ಕೇಳುವೆನು, ನನ್ನ ಆಸೆಯನು ಹೇಳುವೆನು, ಪ್ರೀತಿ ಮಾತೊಂದನು. ಇವತ್ತು ಜನವರಿ ಫಸ್ಟ್ ಅಲ್ಲಮ್ಮ, ನಮ್ಮ ಸ್ನೇಹಿತರಲ್ಲಿ ಸೇರಿ ಒಂದು ಪಾರ್ಟಿ ಇಟ್ಟಿದ್ರು, ಸ್ವಲ್ಪ ಲೇಟ್ ಆಯ್ತು. ದಿನಾ ಒಂದು ಪಾರ್ಟಿ ಅಂತ ಹೊತ್ತು ಮಾಡ್ಕೊಂಡು ಬಂದ್ರೆ ಆರೋಗ್ಯ ಏನಾಗ್ಬೇಕು? ಬಾವುಟಕ್ಕೆ ಊಟನ? ನಮಗೆ ಫಸ್ಟ್ ಕ್ಲಾಸ್ ಡಿನ್ನರ್ ಇತ್ತಮ್ಮ. ಅಪ್ಪಾಜಿ ಮನೆಗೆ ಬಂದಿಲ್ವಾ? ನೀನೇ ಹೀಗಾದ್ಮೇಲೆ ಅವರು ನಿಮ್ಮ ಅಪ್ಪ ಕೇಳ್ಬೇಕಾ? ನೋಡು, ಕ್ಲಬ್ಗೆ ಒಂದು ಫೋನ್ ಮಾಡು, ಹೊರಟ್ರ ಇಲ್ಲ ಅಂತ. ಅಪ್ಪನಿಗ? ಅಯ್ಯಪ್ಪ, ಯಮಧರ್ಮರಾಯನಿಗೆ ಫೋನ್ ಮಾಡೋನು ಮಾಡ್ತೀನಿ, ಅಪ್ಪನಿಗೆ ನಾನು ಮಾಡಲ್ಲ. ನನಗೆ ನಿದ್ದೆ ಬರ್ತಾ ಇದೆ. ವಿಶ್ವ, ಫೋನ್ ಮಾಡ್ಬಿಟ್ಟು ಹೋಗೋ. ಬೇಕಾಯ್ತ್, ಗುಡ್ ನೈಟ್. ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಗೆ ಫೋನ್ ಬಂದಿದೆ. ಕ್ಷಮಿಸಿ, ಒಂದು ನಿಮಿಷ ಬಂದ್ಬಿಟ್ಟೆ. ಶ್ರೀಕಾಂತ್ ಸ್ಪೀಕಿಂಗ್. ಶ್ರೀಕಾಂತ್ ಸ್ಪೀಕಿಂಗ್. ಹಲೋ, ಯಾರು ಮಾತಾಡೋದು? ಹಾಸ್ಪಿಟ್ಲ ನಂಬರ್ ರಾಂಗು. ನಾನ್ಸೆನ್ಸ್. ನಮ್ಮ ಕಂಪ್ನಿಗೆ ಹೊಸದಾಗಿ ಬಂದಿರೋ ಡ್ರೈವರ್ ನೀನೇನಾ? ಹೌದು ಸರ್. ಮದುವೆ ಆಗಿದೆಯಾ? ಇಲ್ಲ ಸರ್, ಹೆಣ್ಣು ನೋಡಿದ್ದಾರೆ, ಮುಂದೆ ತಿಂಗಳು ಮದುವೆ ಸರ್. ಓ, ಮದುವೆ ಮಾಡ್ಕೊಳ್ಳೋ ಆಸೆ ಇಟ್ಕೊಂಡು ಕಾರ್ನ ಇಷ್ಟು ಸ್ಪೀಡಾಗಿ ಓಡಿಸ್ತಾ ಇದೀಯಾ? ಸರಿ ಸರ್, ನಿಧಾನ ಓಡಿಸ್ತೀನಿ. ಬೇಡ ಬೇಡ, ಇನ್ನೂ ಸ್ಪೀಡಾಗಿ ಓಡಿಸು, ಮದುವೆ ಮಾಡ್ಕೊಳ್ಳುವಂತೆ. ವಾಚ್ಮನ್ ಬರಳು. ಯಾಕೆ ನಿನ್ ಕೆಲಸಕ್ಕೆ ಇಟ್ಕೊಂಡಿರೋದು? ಕಾವಲ್ಕೆ. ಸರಿಯಾಗಿ ಮಾಡ್ತಿದ್ಯಾ? ಇವತ್ತು ನನ್ನ ಹೆಂಡತಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ, ಇವತ್ತೆಲ್ಲ ನಿದ್ದೆನೆ ಇರಲಿಲ್ಲ ಸರ್. ಓಹೋ, ನಿಂಗೆ ನಿದ್ದೆನೂ ಆಗ್ಬೇಕು, ಕೆಲಸಕ್ಕೂ ಬರಬೇಕು, ಸಂಬಳನೂ ಸಿಗ್ಬೇಕು. ಇನ್ನೊಂದ್ಸಲ ನೀನು ಹೀಗೆ ಮಾಡಿದ್ರೆ ಮನೆ ಕಳಿಸ್ಬಿಡ್ತೀನಿ. ತಪ್ಪಾಯ್ತು ಸರ್. ಹೊರಕಾಗ್ಲಿಲ್ಲ, ರಾತ್ರಿಗಾದ್ರೂ ಬರ್ತೀರಾ ಅಂತ ಕಾದಿದ್ದೆ. ನೀನ್ ಕಾಯೋದೇನಾರು ಹೊಸ್ತೇನು? ಎಷ್ಟೋ ಸಲ ನಾ ಹೇಳಿದೀನಿ, ನನ್ಗೋಸ್ಕರ ಊಟ ಬಿಟ್ಟು ನಿದ್ದೆ ಬಿಟ್ಟು ಕಾಯ್ಬೇಡ ಅಂತ. ನನ್ನ ಮಾತು ಕೇಳ್ತೀಯೇನು? ಅನುಭವಿಸು.
ಏನು ಹೇಳಬೇಕು ಅಂತಿದ್ದಲ್ಲ, ನೀವು ನನ್ನ ಕೈ ಬಿಡಲ್ಲ. ಏನಿವತ್ತು ಹುಚ್ಚಿಟ್ಟಾಗಿ ಮಾತಾಡ್ತಿದ್ದಲ್ಲ ಶಶಿ? ಹೌದು ವಿಶು, ನಾನು ಹುಚ್ಚಿಲ್ಲ. ನನ್ನ ಯೋಗ್ಯತೆಗೆ ಮೇಲ್ ಭಾಗ್ಯ ಬೇಕು ಅಂತ ಬಯಸ್ತಿರೋದು, ನಿಮ್ ಜೊತೆಲಿ ಬಾಳು ಬದುಕಬೇಕು ಅಂತ ಕನಸು ಕಾಣ್ತಿರೋದು, ಇದು ಹುಚ್ಚಲ್ಲೇ ಇನ್ನೇನು. ನೋಡು ಶಶಿ, ನೀ ಇಲ್ದಿದ್ದೆಲ್ಲ ಯೋಚನೆ ಮಾಡ್ಬೇಡ. ನಿಮ್ ಮೇಲೆ ನನಗೆ ನಂಬಿಕೆ ಇದೆ. ನಿಮ್ ತಂದೆಯವ್ರು ಬಹಳ ಸ್ಟ್ರಿಕ್ಟ್ ಅಂತೆ. ಹಾಗಂತ ಗೊತ್ತಿದ್ದು ಇಷ್ಟು ದೂರ ಮುಂದುವರೆದು ಬಿಟ್ಟೇನೋ? ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಎಲ್ಲಿಂದ ಎಲ್ಲಿ ಸುತ್ತ ಇದ್ಯಾ? ಅಷ್ಟೇ ಅಲ್ವೇ, ಯಾವಳು ಯಾವಳೋಡಿ ಅಂತನ್ನೋದನ್ನ ಸರಿಯಾಗಿ ಹೇಳು. ಅಪ್ಪಾಜಿ ಪ್ರಶ್ನೆ ಕೇಳ್ತಾ. ಯಾರದು ಹೇಳೋ? ನಾವಿಬ್ರು ಓದಿದ್ದು ಒಂದೇ ಕಾಲೇಜಿನಲ್ಲಪ್ಪ. ಅವರು ನನ್ನ ಮನಸಾರ ಪ್ರೀತಿಸ್ತಾ ಇದ್ದಾರೆ, ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಆತ ಅವ್ರ ತಂದೆ ತಾಯಿ ಈ ಒಪ್ಪು ಬೇಡವನಮ್ಮ. ನಿಮ್ಮ ಒಪ್ಪಿಗೆ ತಗೊಂಡು ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತಿದ್ದೀವಿ. ನಮ್ಮ ಒಪ್ಪಿಗೆ ಕೊಡುವಂತ ಅವಕಾಶ ನಾರು ನಮ್ಮ ಪಾಲಿಗೆ ಉಳಿಸಿದೀಯಲ್ಲ. ಅದ್ ಸರಿ, ಯಾರಾಕೆ, ಎಲ್ಲಿರೋದು? ಅವರಿಲ್ಲೇ ಸರಸ್ವತಿಪುರಮಲ್ಲಿದ್ದಾರೆ. ಆಕೆ ತಂದೆ ಗೋವಿಂದಯ್ಯ ಅಂತ ನಿಮ್ಮ ಆಫೀಸಲ್ಲಿ ಕೆಲಸಕ್ಕಿದ್ದಾರೆ ಅಪ್ಪಾಜಿ. ಯಾರು? ನಿನಗೇನಾದ್ರೂ ತಲೆಗಿಲಿ ಕೆತ್ತಿದ್ದೇನಮ್ಮ? ಶ್ರೀಕಾಂತ್ ಅಂತಂದ್ರೆ ಎಂತ ಶ್ರೀಮಂತರು, ನಾವೆಲ್ಲಿ ಅವರೆಲ್ಲಿ. ನಾನು ಅವ್ರ ಹತ್ರ ಕೆಲಸ ಮಾಡ್ತಾ ಇರೋನು, ಅವ್ರ ಸಂಬಂಧ ಬೆಳೆಸೋದು ಅಂತಂದ್ರೆ ನಮ್ಮ ಬಾತೆ ನಮ್ಮ. ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನ್ನಂತಸ್ತೆ ಕಿಂಚಿತ್ ಕಡಿಮೆ ಇದ್ರು ಅಂಥವ್ರ ಜೊತೆ ಸ್ನೇಹ ಕೂಡ ಮಾಡಲ್ಲ ಅನ್ನೋ ವಿಷಯ ನಿನಗೆ ಗೊತ್ತಿದೆಯೋ ಇಲ್ವೋ? ಗೊತ್ತು ಅಪ್ಪಾಜಿ, ನನ್ನ ಮಂಗಾತಿ ಆಗೋಳ್ನ ಆಯ್ಕೆ ಮಾಡೋ ವಿಷಯದಲ್ಲಿ ನನಗೂ ಸ್ವಲ್ಪ ಸ್ವಾತಂತ್ರ್ಯ ಇದೆ ಅನ್ಕೊಂಡಿದ್ದೀನಿ. ಇಂಥ ಹುಚ್ಚು ತೀರ್ಮಾನ ನಾ ಸ್ವಾತಂತ್ರ್ಯ ಅನ್ನೋ ಬೇಡ, ಸ್ವೇಚ್ಛೆಯನ್ನು. ಇದರಿಂದ ನಮ್ಮ ವಂಶದ ಗೌರವ ಘನತೆ ಗಾಳಿ ತೂರ ಹೋಗುತ್ತೆ ಅನ್ನೋದನ್ನ ಬಹುತೇಕ ನೀನು ಯೋಚನೆ ಮಾಡಿಲ್ಲ. ಅಪ್ಪಾಜಿ, ನಿಮ್ಮ ಮಗನ ಸುಖ ಸಂತೋಷಕ್ಕಿಂತ ನಿಮ್ಮ ವಂಶದ ಗೌರವನೇ ದೊಡ್ಡಪ್ಪಾಜಿ. ಹುಚ್ಚ ಬಾಯಿ, ಅವ್ರ ಮಾತಿಗೆ ಎದುರಾಗ್ತೀನೋ? ಎಷ್ಟೋ ಧೈರ್ಯ ನಿನ್ಗೆ? ಇದನ್ನೆಲ್ಲ ಯಾರು ಹೇಳ್ಕೊಟ್ರು? ಏನಮ್ಮ ನಿನ್ನ ಹೆಸರು? ಸುಶೀಲ. ನಿನ್ನ ಯಾತ ಕರೆಸಿದ್ದೀನಿ ಅಂತ ಗೊತ್ತಿದ್ಯೋ? ಕಾಲೇಜಿನಲ್ಲಿ ಓದ್ತಿದ್ರಂತೆ. ಇಬ್ರು ಪರಸ್ಪರ ಪ್ರೀತಿಸಿ ಬಿಗ್ಬಿತ್ತು. ನಾನೆಲ್ಲ ಹೇಳಿದ್ದೀನಿ ಸರ್. ಇನ್ನು ಮುಂದೆ ನಿಮ್ಮನ್ನೆಲ್ಲ ಕೇಳಿದ್ದು ಆಕೆನ? ಅವನ್ನೇ ಮದುವೆ ಆಗ್ಬಿಟ್ಟಿದೀಯಾ? ಇಲ್ಲ. ಅವನೇ ನೀನು ಒತ್ತಾಯ ಮಾಡ್ತಾ ಇದ್ದಾನೆ ಅಂತಂದಾಗಾಯ್ತು. ಇರಲಿಲ್ಲ. ಗೊತ್ತಾಯ್ತು ಗೊತ್ತಾಯ್ತು. ನೋಡಮ್ಮ, ನಮ್ಮ ಕಂಪನಿ ತುಂಬಾ ಲಾಸ್ನಲ್ಲಿ ನಡೀತಾ ಇದೆ. ಈ ವಿಷಯ ನಿಮ್ಮ ತಂದೆ ನಿನ್ನ ಹತ್ರ ಹೇಳಿರ್ಬೋದು ಅಲ್ಲ? ಅದಕ್ಕೋಸ್ಕರವಾಗಿ ನಮ್ಮ ಸ್ನೇಹಿತರು ರಾಮರಾಯರು ಅಂತಿದ್ದಾರೆ, ಅವ್ರ ಹತ್ರ ನಾನೊಂದು 5 ಲಕ್ಷ ರೂಪಾಯಿ ಸಾಲ ತಗೊಳ್ತಾ ಇದ್ದೀನಿ. ಅವ್ರ ಮಗಳನ್ನ ನಮ್ಮ ವಿಶ್ವನಿಗೆ ತಂದುಕೊಳ್ಳೋ ಹಾಗಿದ್ರೆ ಅವರು ನನಗೆ ಸಾಲ, ಇಲ್ಲದೆ ಹೋದ್ರೆ ನನಗೆ ಸಾಲ ಸಿಗುತ್ತೆ. ಸಾಲ ಸಿಗದೆ ಹೋಯ್ತು ಅಂತಂದ್ರೆ ಕಂಪನಿ ಮುಚ್ಚಬೇಕಾಗುತ್ತೆ. ಯು ಶಟ್ ಅಪ್, ಐ ಆಮ್ ಟಾಕಿಂಗ್ ವಿತ್ ಹರ್. ಏನಮ್ಮ, ಕಂಪನಿ ಮುಚ್ಚಿತು ಅಂತಂದ್ರೆ ಅನೇಕ ಕುಟುಂಬಗಳ ಅನ್ನ ಕಿತ್ಕೊಂಡಾಗ ಆಗುತ್ತೆ. ನಿನ್ನ ಸುಖ ದೊಡ್ಡದು, ಅವ್ರ ಕಷ್ಟ ದೊಡ್ಡದು. ಯೋಚನೆ ಮಾಡಿ ನನಗೆ ಉತ್ತರ. ನೀವು ನಿಮ್ಮಿಷ್ಟದ ಹಾಗೇನೆ. ಹಾಗಾದರೆ ನಾನು ಅವ್ರ ಹತ್ರ ಸಾಲ ತಗೊಳ್ಳ?
ನಮ್ಮ ಹುಡುಗನಿಗೆ ಅವ್ರ ಹುಡುಗಿನ ತಂದುಕೊಳ್ಳ. ಇದಕ್ಕೆ ನೀನು ಸೇರಿಸ್ತಾ ಇದ್ದಿ, ನಿನ್ನ ಮಾತ್ ನಂಬ್ಲ. ವೆರಿ ಗುಡ್ ಗೋವಿಂದಯ್ಯ, ನಿಮ್ಮ ಮಗಳು ಬಹಳ ಒಳ್ಳೆ ಹುಡುಗಿ. ನಿಮ್ಮನ್ನ ಬ್ರಾಂಚ್ ಆಫೀಸ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ನಾಳೆನೇ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು. ಸರಿ, ಇಲ್ಲಿ ನಡೆದ ವಿಷಯ ನಮ್ ನಮ್ಮಲ್ಲೇ ಇರಬೇಕು. ಆಮೇಲೆ ನಮ್ಮ ಕಂಪನಿ ಭವಿಷ್ಯ ಎಲ್ಲ ನಿನ್ನ ತ್ಯಾಗದ ಮೇಲಿದೆ ಅನ್ನೋದು ಮಾತ್ರ ಮರಿಬೇಡಮ್ಮ. ಏನೋ ಏನೋ ಮರಿಯ, ನೀನು ಹೇಳಿದಷ್ಟು ಸುಲಭ ಅಲ್ಲ ಸುಶಿ. ನಾನ್ ನಿನ್ನ ಕೈ ಹಿಡಿಯೋದ್ರ ಬಗ್ಗೆ ಅನುಮಾನ ಪಡ್ತಿದ್ದೀನೋ, ಇವತ್ತು ನೀನನ್ನ ಮರ್ತ್ಬಿಡುವಂತೀಯ. ನಾವ್ ಅನ್ಕೊಂಡಿದ್ದೆ ಆಗ್ಲಿ, ಆಸೆ ಪಟ್ಟಿದ್ದೆ ಆಗ್ಲಿ, ಯಾವುದು ನಡೆಯೋದಿಲ್ಲ. ನಮ್ಮ ಇಚ್ಛೆ ಒಂದಾದ್ರೆ ಆ ವಿಧಿ ಇಚ್ಛೆನೆ ಬೇರೆಯಾಗಿರುತ್ತೆ. ಪ್ರೀತಿಗೆ ಜಾತಿ ಅಂತಸ್ತು ಮುಖ್ಯ ಅಲ್ಲ ಅಂತ ನಾನು ನಿನ್ ಸ್ನೇಹ ಮಾಡ್ದೇಡ, ಅದ್ ನನ್ ತಪ್ಪು. ನನ್ ಆಸೆ ಆಕಾಂಕ್ಷೆ ಭಾಷೆ ಭರವಸೆನ ಹಾಳು ಮಾಡ್ದೆ, ನನ್ನ ಕನಸು ಕಲ್ಪನೆನ ದೂರು ಮಾಡ್ದೆ. ಈ ನಿನ್ ಕೆಟ್ಟ ಮಕ್ಕ ನನಗೆ ತೋರಿಸ್ಬೇಡ, ಮೊದ್ಲಿಲ್ಲಿಂದ ಹೊರಟೋಗು. ಜಸ್ಟ್ ಔಟ್. ಇಂಪಾಸಿಬಲ್. ನಮ್ಮ ಕಂಪನಿ ತಯಾರು ಮಾಡ್ತಾ ಇರೋದು ಮಕ್ಕಳ ಆಹಾರ, ರೋಗ ವಾಸಿ ಮಾಡೋ ಔಷಧಿಗಳು. ಲಾಭರಾಶೆಯಿಂದ ಅದನ್ನ ಕಲಬೆರಕೆ ಆಗ್ಲಿ ಡೂಪ್ಲಿಕೇಟ್ ಆಗ್ಲಿ ಮಾಡಿ ಜನತೆಗೆ ದ್ರೋಹ ಬಗೆಯೋದಕ್ಕೆ ನಾನು ಎಂದಿಗೂ ಇಷ್ಟಪಡೋದಿಲ್ಲ. ಮಿಸ್ಟರ್ ಶ್ರೀಕಾಂತ್ ಅವ್ರಿ, ನೀವ್ ಹೇಳೋದೆ ಕಡೆ ತೀರ್ಮಾನವಾದ್ರಿ. ನಷ್ಟನ ಅನುಭವಿಸೋದಕ್ಕೆ ನಾನು ಒಬ್ನೇ ಅಲ್ಲ, ಇಲ್ಲಿ ಬಂದಿರೋ ಪಾರ್ಟ್ನರ್ ಯಾರು ಒಪ್ಪುವುದಿಲ್ಲ. ಅಲ್ಲದೆ ನಾವು ಹಾಕಿರೋ ಶೇರ್ನ ವಾಪಸ್ ಆಗಬೇಕಾಗತ್ತೆ. ಆಗಿರೋ ನಷ್ಟಕ್ಕೂ ಬ್ಯಾಂಕ್ ಸಾಲಕ್ಕೂ ನೀವೇ ಜವಾಬ್ದಾರರು. ಓ, ನೀವೆಲ್ಲರೂ ಮೊದಲೇ ಮಾತಾಡ್ಕೊಂಡು ಬಂದಿರಿ ಅಂತ ಕಾಣುತ್ತೆ. ನಿಮ್ಗೆ ಯಾರಿಗೂ ಇಷ್ಟವಿದ್ದು ಅದ್ರ ಹೋಗ್ಬೋದು. ಐ ಡೋಂಟ್ ಕೇರ್. ಇದು ಹುಲಿ, ಬಡವಾದರೂ ಹುಲ್ಲು ಮೇಯೋದಿಲ್ಲ. ನಾನು ಸರ್ ಗೋವಿಂದಯ್ಯ ಮಾತಾಡ್ತಾ ಇರೋದು. ವಾಟ್ ಮೀನ್ ಸರ್ ಗೋವಿಂದಯ್ಯ? ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿದ್ರು ಸರ್, ತಕ್ಷಣ 10 ಲಕ್ಷ ರೂಪಾಯಿ ಹಣ ಕಟ್ಟದೆ ಹೋದ್ರೆ ಫ್ಯಾಕ್ಟ್ರಿ ಮೇಲೆ ಅಟ್ಯಾಚ್ಮೆಂಟ್ ತರ್ತಾರಂತೆ ಸರ್. ಅಂದ್ರೆ ನಾವು ಹಾಕಿರೋ ಶೇರ್ನ ವಾಪಸ್ ಆಗಬೇಕಾಗತ್ತೆ. ಎಷ್ಟು ಬೇಗ ಬಂದ್ಬಿಟ್ನಲ್ಲ ಅಂತ ನಿನಗೆ ಆಶ್ಚರ್ಯ ಅಲ್ಲ? ವಿಶ್ವ ಎಲ್ಲಿ? ಒಳಗಿದ್ದಾನೆ, ಬರೇಳು. ವಿಶ್ವ ಬೇಗ ಬಾ. ಯಾಕಮ್ಮ ಡಲ್ ಆಗಿದೆ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ. ಸರಸ್ವತಿ ನೀನು ಬಾ. ಯೋಚನೆ ಮಾಡ್ತಾ ಇದೀನೋ ನನಗೆ ಗೊತ್ತು ವಿಶು. ನೋಡು, ಈ ಪ್ರೀತಿ ಪ್ರೇಮ ಇದೇ ಜೀವನ ಅಲ್ಲ, ಇದೊಂದು ರೀತಿ ಹುಚ್ಚು ಭ್ರಮೆ. ನಮ್ಮ ಜೀವನದ ಒಂದು ಹಂತದಲ್ಲಿ ಬಂದು ಹೋಗುವಂತಹ ಘಟನೆ, ಇದನ್ನೇ ದೊಡ್ಡದು ಮಾಡಿಕೊಂಡು ಸೋಲಾಯಿತು ಅಂತ ಕೊರಗೋದಲ್ಲ ಅರ್ಥ ಇಲ್ಲ. ಮುಂದೆ ನೀನು ಎದುರಿಸ್ಬೇಕಾದ ಬೇಕಾದಷ್ಟಿದೆ, ಇಷ್ಟಕ್ಕೆ ಆ ಧೈರ್ಯ ಪಟ್ಟುಬಿಟ್ರೆ ಹೇಗಪ್ಪ? ನಾನಿದ್ದೀನಿ, ಮುಂದೆ ನಿನ್ ಕಾಲ ಮೇಲೆ ನೀನೇ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಬರಬಹುದು. ಅದಕ್ಕೆ ನಿನ್ ಜವಾಬ್ದಾರಿನ ಅರ್ತು ಈಗಲೇ ಅದಕ್ಕೆ ಸಿದ್ಧನಾಗ್ಬೇಕಪ್ಪ. ಸರಸ್ವತಿ, ನೀನು ಅಷ್ಟೇ, ಮಗನ ಪ್ರೀತಿಸಬಾರ್ದು ಅಂತ ನಾನು ಹೇಳ್ತಿಲ್ಲ,
ಆಗಾಗ್ಗೆ ಅವನಿಗೆ ಬುದ್ಧಿವಾದ ಹೇಳಿ ತನ್ನ ಜವಾಬ್ದಾರಿನ ತಾನು ಅರಿವೆ ಹೊರ ಮಾಡಬೇಕು. ಈಗೇನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಏನಾಯ್ತು ಏನಾಗುತ್ತೆ ಅನ್ನೋ ವಿಷಯ ಅಲ್ಲ ನೋಡಿ. ಇಷ್ಟು ದಿನ ನಾನಾಯ್ತು, ನನ್ನ ಕೆಲಸ ಆಯ್ತು, ಒಂದು ಗಳಿಗೆಯಾದರೂ ನಿಮ್ಮ ಜೊತೆಲಿ ನಗು ನಗುತ್ತಾ ಮಾತಾಡೋಕ್ಕಾಗಲಿಲ್ಲ. ಆದರೂ ಸರಸ್ವತಿ, ನಿನ್ನ ತಾಳ್ಮೆ ಸಂಯಮನ ಸ್ವಲ್ಪ ಕೂಡ ಕಳ್ಕೊಳ್ಳಿಲ್ಲ. ನಾನು ನಿಜವಾಗ್ಲೂ ಭಾಗ್ಯಶಾಲಿ. ಮುಂದೇನು ನೀನು ಹೀಗೆ ಇರಬೇಕು ಇರ್ತೀಯ ಅಂತ ನಂಬಿಕೆ ನನಗಿದೆ. ಹೌದು, ಇವತ್ತು ಬೇಗ ಬಂದ್ಬಿಟ್ಟಿದ್ದೀನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ನಡೆ. ಏನಂದ್ರೆ ಏನಂದ್ರೆ ಕಾಫಿ ತಗೊಳ್ಳಿ. ಹೊತ್ತಾಯ್ತು ಹೇಳಿ ಅಂದ್ರೆ ಸರಸ್ವತಿ, ವಿಶು, ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ಏನ್ ಮಾಡ್ಲಿ, ಜೀವನದಲ್ಲಿ ನಾನೊಂಥರ ಚೌಕಟ್ಟಿನಲ್ಲಿ ಬದುಕುದವನು, ಅದನ್ನು ಬಿಟ್ಟು ನಾನು ಬದುಕೋದಕ್ಕೆ ಇಷ್ಟಪಡೋದಿಲ್ಲ. ಅಂಥ ಪರಿಸ್ಥಿತಿ ಬಂದುಬಿಡ್ತು. ಬೇರೆ ದಾರಿ ಇಲ್ಲದೆ ನನ್ನ ಸಾವನ್ನ ನಾನೇ ಸ್ವಾಗತಿಸ್ಕೊಂಡೆ. ಇದನ್ನ ಹೇಳಿತನ ಅಥವಾ ಪಲಾಯನ ಅಂತ ನೀವ್ಯಾರು ಭಾವಿಸ್ಬೇಡಿ. ನಿಮಗಾಗಿ ನಾನೇನೂ ಮಾಡಲಿಲ್ಲ. ವಿಶು, ನೀನು ಪ್ರೀತಿಸಿದ ಸುಶೀಲನ ನಿನ್ನಿಂದ ದೂರ ಮಾಡಿಬಿಟ್ನಪ್ಪ, ನನ್ನನ್ನು ಕ್ಷಮಿಸು. ದೇವರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರಲಿ. ನೀವ್ಯಾರು ದುಃಖಿಸ್ಬೇಡಿ. ಈ ನನ್ನ ಸಾವಿಗೆ ಯಾರೂ ಕಾರಣರಲ್ಲ. ಸರ್, ಏನು ನಿಮ್ಮನ್ನ ಯಾರೋ ಹುಡುಕಂಬಂದಿದ್ದಾರೆ. ಬರ ಹೇಳು. ನಮಸ್ಕಾರ ಸರ್. ನೀನು ಶ್ರೀಕಂಠಿನ ಮಗ ವಿಶ್ವನಾಥ್ ಅಲ್ಲ? ಹೌದು ಸರ್, ವಿಶ್ವನಾಥ್. ಹೌದು. ಪಾಪ, ಇಷ್ಟು ದೊಡ್ಡ ಮಗನ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನಿಮ್ ತಂದೆಗೆ ಹೇಗಪ್ಪ ಮನ್ಸು ಬಂತು? ಮಾಡಿದ ಸಾಲಕ್ಕೆಲ್ಲ ಬ್ಯಾಂಕ್ನವರು ಇರೋ ಆಸ್ತಿಗೆಲ್ಲ ಅಟ್ಯಾಚ್ಮೆಂಟ್ ತಂದ್ರೆ ಇನ್ನೇನೇ ಮಾಡೋಕ್ಕಾಗುತ್ತೆ? ಸರಿ, ಈಗ ನೀವು ಬಂದ ವಿಷಯ ಏನಪ್ಪ ಇನ್ನೇಕೆ? ಈಗ ಆಗೋಯ್ತಲ್ಲ, ಕಷ್ಟದಲ್ಲಿದ್ದೀವಿ, ಸ್ವಲ್ಪ ಸಾಲ ಕೊಡಿ ಅಂತ ಕೇಳಕ್ ಬಂದಿರ್ಬೇಕು. ಆಗಲ್ಲ, ಧರ್ಮ ಕೇಳಕ್ ಬಂದಿರ್ಬೇಕು. ಸರ್, ನಿಮ್ಮ ಹತ್ರ ಸಾಲನೇ ಆಗ್ಲಿ ಧರ್ಮನೇ ಆಗ್ಲಿ ಕೇಳಕ್ ಬಂದಿಲ್ಲ. ನೀವು ಹೊಸದಾಗಿ ಶುರು ಮಾಡ್ತಾರೋ ಕಂಪನಿಲಿ ಮ್ಯಾನೇಜರ್ ಕೆಲಸ ಖಾಲಿ ಇದೆ ಅಂತ ಗೊತ್ತಾಯ್ತು. ಆ ಕೆಲಸ ನನಗೆ ಕೊಟ್ರೆ ನನಗೆ ತುಂಬಾ ಉಪಕಾರ ಆಗುತ್ತೆ ಸರ್. ನಿನ್ನ ಕೆಲಸನ ಅಲ್ಲ ಅಪ್ಪ, ನಿಮ್ ತಂದೆ ಇನ್ಸಾಲೆನ್ಸ್ ತಗೊಂಡ್ರೆ ವಿಷಯ ಇಡೀ ಊರೇ ಗೊತ್ತಿದೆ. ಏನೋ, ನಮ್ಮ ಅದೃಷ್ಟಕ್ಕೆ ನಿಮ್ ತಂದೆ ಬದುಕಿದ್ದಾಗಲೇ ನಮ್ಮ ಪಾರ್ಟ್ನರ್ಶಿಪ್ ಎಲ್ಲ ವಾಪಸ್ ತಗೊಂಡದ್ದು ಒಳ್ಳೇದಾಯ್ತು. ಇಲ್ದಿದ್ರೆ ನಾವು ನಿಮ್ ತಂದೆ ಹಾಗೆ ಒಂದೊಂದು ತೊಟ್ಟು ವಿಷ ಕುಡಿದು ನಮ್ಮ ಹೆಂಡತಿ ಮಕ್ಕಳನ್ನ ಬೀದಿ ಬಿಡಬೇಕಾಗಿತ್ತು. ಇಂಥವ್ರ ಮಗ ನೀನು ಅಂತ ಗೊತ್ತಾದ್ಮೇಲೆ ನಿನ್ಗೆ ಯಾರು ಯಾಕೆ ಕೆಲಸ ಕೊಡ್ತಾರೆ? ಇಲ್ಲಿ ಕೆಲ್ಸಕ್ಕೆ ಸೇರಿ ನಮ್ ಕಂಪ್ನಿ ಲಾಸ್ ಮಾಡ್ಬೇಕು ಅಂತ ನೋಡ್ತಿದ್ದೇನಪ್ಪ. ಆದ್ರೂ ತಂದೆ ಅಂತ ಮಗ ಅಲ್ವೇ? ಬಾಯಿಗೆ ಬಂದಂಗ ಹರಟ್ಬೇಡಿ. ಇನ್ನೊಂದ್ ಸಲ ನಮ್ ತಂದೆ ಬಗ್ಗೆ ಹದ್ ಮೀರಿ ಹಗುರವಾಗಿ ಮಾತಾಡಿದ್ರೆ ನಿಮ್ಮೆಲ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗತ್ತೆ. ನಮ್ ತಂದೆಗಾದ ನಷ್ಟಕ್ಕೂ ನಮ್ ಕಷ್ಟಕ್ಕೂ ನೀವೇ ಕಾರಣ ಅಂತ ಈಗ ನನಗೆ ಚೆನ್ನಾಗಿ ಅರ್ಥವಾಯ್ತು. ರೀ, ನಮ್ ತಂದೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಆದ್ರೆ ನೀವೆಲ್ಲರೂ ಸೇರಿ ಮಾಡಿರೋ ಕೊಲೆ ಅದು. ನೀವಿಂತವ್ರು ಅಂತ ಮೊದಲೇ ಗೊತ್ತಾಗಿದ್ರೆ ನಿಮ್ಮ ಹತ್ರ ಕೆಲಸ ಕೇಳೋದಿರ್ಲಿ, ಇಲ್ಲಿ ಕಾಲು ಕೂಡ ಇಡ್ತಿರಲ್ಲ. ಸುಮ್ಮನೆ ಕೂತ್ಕೊಳ್ರಿ, ಹೋಗೋದ್ ನನಗೂ ಗೊತ್ತಿದೆ. ನಿಮ್ಮಂತ ಚಂಡಾಳಿರೋ ಜಾಗದಲ್ಲಿ ನನ್ನ ಹಳೆ ಚಪ್ಪಲಿ ಕೂಡ ಬಿಡಲ್ಲ.
ವಿಶ್ವಾ ಯಾಕಪ್ಪ ಯಾಕಾಗ್ತಾ ಇದೀಯಾ ಏನಾಯ್ತು ಇನ್ನು ಏನಾಗ್ಬೇಕಮ್ಮ ಎಲ್ಲೋದ್ರು ಯಾರ ಬಾಯಲ್ಲಿ ಕೇಳಿದ್ರು ನಿಮ್ ತಂದೆ ಹಾಗ್ ಮಾಡ್ಬಿಟ್ರಂತೆ ಕಂಪನಿ ಲಾಸ್ ಮಾಡ್ಬಿಟ್ರಂತೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರಂತೆ ಇದೇ ವಿಷಯ ಕೇಳಿ ಕೇಳಿ ನನಗೂ ಬೇಜಾರಾಗ್ಬಿಟ್ಟಿದೆ ಅಮ್ಮ ಈ ಊರಲ್ಲಿ ಕೆಲಸ ಎಲ್ಲ ಸಾಯ್ತೀವಿ ಅಂದ್ರೆ ವಿಷ ಕೂಡ ಸಿಗೋದು ಕಷ್ಟವಾಗಿದೆ ನಮ್ಮ ಸ್ಥಿತಿ ಕೆಟ್ಟಿರುವಾಗ ಬಾಯಿರೋರ್ ಮುಂದೆ ನಾವು ಕ್ಯೂಟ್ರಾಗ್ಲೇಬೇಕಪ್ಪ ನೀನ್ ಗಣಿಸು ಕಣು ಯಾಕೋ ಹೆದರ್ಕೋಬೇಕು ಕೆಲಸ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಧೈರ್ಯವಾಗಿರಪ್ಪ ಊಟ ಮಾಡು ಊಟ ಮಾಡು ಊಟ ಮಾಡು ಯಾರ ಸರ್ ಇಲ್ಲಿ ಗೋವಿಂದಯ್ಯ ಅಂತ ಇದ್ರಲ್ಲ ಗೋವಿಂದಯ್ಯ ಅವ್ರ ಮಗಳು ಸುಶೀಲ ಅಂತ ಇದ್ಲಲ್ಲ ಅವ್ರ ಮನೆ ಖಾಲಿ ಮಾಡಿ ತುಂಬಾ ದಿವಸ ಆಯ್ತು ಸರ್ ಈಗೆಲ್ಲಿದ್ದಾರೆ ಗೊತ್ತಾ ಗೊತ್ತಿಲ್ಲ ಸರ್ ಏನ್ ಗುರು ಇವತ್ ಬೋನಸ್ ಇವತ್ತಾದ್ರೂ ಕಂಪ್ನಿ ಕೊಡು ಕಂಪ್ನಿ ಅಂದ್ರೆ ಎಲ್ಲಿಗೆ ಮಾಡಿಯಾ ಇನ್ನೆಲ್ಲಿಗೆ ಸಂಬಳ ತಗೊಂಡು ದೇವಸ್ಥಾನಕ್ಕ ಹೋಗ್ತೀವಿ ನಮ್ಮ ಅಂಗಡಿಗೆ ತಾನೆ ನಮ್ ಸಂಬಳದ ಕವರ್ ಓಪನ್ ಮಾಡೋದೇ ಆ ಜಾಗದಲ್ಲಿ ಗುರು ಹಣ ಬೇಕಾದ್ರೂ ಕಾಯಿಸ್ಬಹುದು ನಮ್ಮ ಅಂಗಡಿನ ಕಾಯಿಸ್ಬಾರ್ದು ಗುರು ಮದಯ್ಯ ಕುಡಿಯೋದು ಒಳ್ಳೇದಲ್ಲ ಅಂತ ನಾ ಹೇಳ್ತಾನೆ ಇದ್ದೀನಿ ನೀ ಕೇಳೋದೇ ಇಲ್ಲ ಅಂತೀಯ ನಾವಾಗೆ ಬಿಡ್ಬೇಕೇ ಹೊರತು ಇನ್ನೊಬ್ರು ಹೇಳಿ ಬಿಡ್ಸಕ್ಕಾಗಲ್ಲ ನೋಡು ಗುರು ಸಿಗರೇಟ್ ಪ್ಯಾಕಿನ ಮೇಲೆ ಕೆಟ್ಟದ್ದು ಅಂತ ಕಂಪ್ನಿಯವರೇ ಬರೆದವ್ರೆ ಆದ್ರೆ ಸೇದವರೆಲ್ಲ ಬಿಟ್ಬಿಟ್ರ ಕಂಪ್ನಿ ಮುಚ್ಚಿಬಿಟ್ರ ಇಲ್ಲ ಹಂಗೆ ಇದುವೆ ಅಂತೂ ನೀ ಕಲಿಯಕ್ಕಿಲ್ಲ ಕಲ್ತದ್ದು ನಾವು ಬಿಡಾಕಿಲ್ಲ ಬತ್ತೀನಿ ಗುರು ಗೊತ್ತಾಯ್ತು ಒಳ್ಳೆ ಗಿರಾಕಿ ಇವನಿಗೆ ಬುದ್ಧಿ ಹೇಳೋದು ಒಂದೇ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟೋದು ಒಂದೇ ಈ ಅಡ್ರೆಸ್ ಎಲ್ಲಿದೆ ಸಮೀಕ್ ಸರಿಯಾಗಿ ಬಂದಿದ್ದೆ ನೀವು ಸಹಾಯ ಮಾಡದೇ ಇದ್ದಿದ್ರೆ ಆ ರೌಡಿಗಳು ಈ ಹಣಕ್ಕೋಸ್ಕರ ಏನ್ ಮಾಡ್ಬಿಡ್ತಾ ಇದ್ರು ಏನು ತಮ್ಮ ಹೆಸರು ವಿಶ್ವನಾಥ್ ಅಂತ ನನ್ನ ಹೆಸರು ನಾಗರಾಜ್ ಅಂತ ನಾನು ಶಿವರಾಜ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ತಾವೆಂತ ಇದ್ದೀರಿ ಕೆಲಸಕ್ಕೋಸ್ಕರ ಅಲ್ಲಿತಾ ಇದ್ದೀನಿ ಕೆಲಸ ಸಿಗ್ತಾ ಇಲ್ಲ ನೀವೇನು ಯೋಚನೆ ಮಾಡಬೇಡಿ ನಮ್ಮ ಕಂಪ್ನಿಲೇ ನಾನು ಕೆಲಸ ಕೊಡಿಸ್ತೀನಿ ಸರ್ ನಾನು ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ ನೀವು ಅಷ್ಟು ಮಾಡಿಕೊಟ್ರೆ ನಂಗೆ ತುಂಬ ಉಪಕಾರ ಆಗುತ್ತೆ ನೀವು ನಾಳೆ ನಮ್ಮ ಮನೆಗೆ ಬನ್ನಿ ನೋಡಿ ಅಲ್ಲಿ ಮೂರನೇ ಕ್ರಾಸ್ನಲ್ಲೇ ನಮ್ಮ ಮನೆ ಅಲ್ಲಿ ಬಂದಿದ್ದೆ ನಾಗರಾಜ ಕೇಳಿದ್ರೆ ಹೇಳ್ತಾರೆ ಕೂತಿರೋ
ಹಾಗಾದ್ರೆ ಈ ಹಣನ ತಮ್ ಕೊಡೋದು ಹೇಗ್ ಸರ್? ಕೈಯಲ್ಲ ಮುಟ್ಟೋದಿಲ್ಲ. ಮೈ ಮೇಲೆ ಹಾಕೊಳ್ಳೋ ಕೋಡ್ ಅಲ್ಲಿ ತಗಲು ಹಾಕಿದ್ದೀನಿ, ಮೇಲಿನ ಜೇಬ್ನಲ್ಲಿ ಇಲ್ಲಿ ಬಿಟ್ಬಿಡು. ಹತ್ತು ಜಾಕ್ಪಾಟ್ ಆಗಾಯ್ತು. ಏನಪ್ಪ ನಿನ್ನ ಹೆಸರು? ವಿಶ್ವನಾಥ್. ಏನ್ ಓದಿದ್ಯಾ? ನನ್ನಷ್ಟು. ಇದ್ರ ಮೂರನೇ ನಂಬರ್ ಕುದುರೆ ಯಾವ್ದು ಹೇಳು? ವೆರಿ ಗುಡ್. ರೇಸ್ ಪುಸ್ತಕ ಓದೋ ಅಷ್ಟು ಬಂದ್ರೆ ಸಾಕು. ನೋಡಪ್ಪ, ನಮ್ಮಲ್ಲಿ ವರ್ಷಕ್ಕೆ 9 ತಿಂಗಳ ಕೆಲಸ. ನೀನು ಕೋರ್ಸ್ ಹತ್ರ ಬಂದ್ಬಿಡು ಸಾರು. ಹಾಳಾದಿ ಹೋಗಿ. ಯಾರಮ್ಮ ಹೇಳಿದವರು? ನಾನು ಮಾಡೋ ಕೆಲಸ ಮಕ್ಕಳು ಕೂಡ ಏನಿಲ್ಲಮ್ಮ. ಏನಾಯ್ತು? ಏನಿಲ್ಲ ಏನಿಲ್ಲ ಏನಿಲ್ಲಮ್ಮ. ತೋರ್ಸು ನೀನು. ಅಮ್ಮ ಯಾಕಮ್ಮ ಹೇಳ್ತಾ ಇದೆಯಾ? ಕೆಲಸ ವಸ್ತು ನೋಡಮ್ಮ, ಪ್ರಾರಂಭದಲ್ಲಿ ಹಾಗೇನೆ ಹೋಗ್ತಾ ಹೋಗ್ತಾ ಇಲ್ಲ ಸರಿ ಹೋಗ್ತಾ. ನನಗೆ ನೋವಾಗ್ತಾ ಇಲ್ಲ. ಹೆತ್ತವಳು ನಾನು ನೋಡು, ನೋವು ನನಗಾಗ್ತಾ ಇದೆಯಪ್ಪ. ಅಮ್ಮ ಆಗ ನನ್ನ ಸುಖ ಅಳಿಸ್ಬಿಟ್ಟಿದೆ ನೋಡು, ಅದಕ್ಕೆ ಈಗ ನಿನ್ನ ಕಷ್ಟ ಕಾಣುತ್ತ ಅಷ್ಟೇ. ಹೌದಪ್ಪ, ನಾನು ಊಟ ಮಾಡಿಸ್ತೆ. ಇಲ್ಲಿ ಪರವಾಗಿ, ನಾನು ಊಟ ಮಾಡ್ತೆ. ಎಲ್ಲ ಹಾಳಾಗಿ ಹೋಗ್ತಾನೆ, ಎಲ್ಲಾರು ಹೋದ್ರೆ ಅಲ್ಲೇ ಬಿಡ್ತಾನೆ. ಲೋ ಸಿದ್ಧ ಬಂದೆ ಸರ್. ಇದಕ್ಕೆ ಇಂಕ್ ಹಾಕು. ಇದಕ್ಕೆ ಇಂಕ್ ಹಾಕ್ಲ? ನೆನ್ನೆ ತಾನೆ ತುಂಬಾ ಹಾಕಂದಲ್ಲ ಸರ್. ನೆನ್ನೆ ಊಟ ಮಾಡ್ದಲ್ಲ, ಇವತ್ ಯಾಕೆ ಮಾಡ್ತೀಯ? ಅದಮ್ ಕಂಡು ಹಾಕು ಅಂದ್ರೆ ತಲೆಯೆಲ್ಲ ಮಾತಾಡ್ತೀಯ? ಬೇಕು ಬಾ. ನೀವು ಬೈದ್ರೆ ಇಂಗ್ಲಿಷ್ ಪಿಕ್ಚರ್ ಪ್ಲೇಟ್ ಹಾಕ್ದಂಗ ಆಗುತ್ತೆ. ಯಾವ ಮನೆಯವನು ಕೆಪರ್ ನನ್ನ ಮಗನೆ ಅಲ್ವೋ? ದುಡಿಯೋದು ಯಾತಕ್ಕೂ? ದುಡ್ದಿದ್ದಲ್ಲ ನಾನು ಒಬ್ನೇ ತಿಂತೀನೇನು? ಇಲ್ಲ ಇಲ್ಲ, ರೇಸು ಆಡ್ತೀರಾ, ಮಕ್ಕಳನ್ನ ಸಾಕ್ತೀರ. ಮಾತಿದ್ರೆ ರೇಸು ರೇಸು ಅಂತ ಹೊಡ್ಕೊಳ್ತಾನೆ. ರೇಸು ಚಟ. ಓಹೋ, ನೋಡು ಸಿದ್ಧ, ನಿಜವಾಗಿ ಹೇಳ್ಬೇಕಾರೆ ಹೆಣ್ಣಿಗೆ ಹಠದು ರೇಸ್ ಆಡೋ ಚಟ, ಆಡಿದ್ದು ಹಣ ಬರ್ಲಿಲ್ಲ ಅಂತ ತಿರ್ಗಾ ಕಟ್ಟೋ ಹಠ, ಕಡೆಗೆ ಕೈಯಲ್ಲಿ ಇರೋದೆಲ್ಲ ಮಟ್ಟ. ನಿನ್ಗ ಹಠವೂ ಇಲ್ಲ ಚಟವೂ ಇಲ್ಲ, ಅದಿರ್ಲಿ, ಬರೋ ಸಂಬಳದಲ್ಲಿ ಮಕ್ಕಳು ಮರಿನ ಅವ್ರು ಸಾಕ್ಬೇಕಲ್ಲಪ್ಪ. ಇಲ್ದೇವ್ರೆ ಎಲ್ಲೇ ಸಾಕ್ಲೇಬೇಕು. ಹಾಗೆ ಈ ಪೆನ್ನಿಗೆ ಮನೇಲಿ ಮಕ್ಕಳು ಮರಿ ಅನ್ನೋ ಸಣ್ಣ ಸಣ್ಣ ಪೆನ್ ಇದ್ದಾವೆ. ಓಹೋ, ಅವಾಗ ಹಾಕ್ಬೇಕು ಇಲ್ವೋ? ಹಾಕ್ಬೇಕು ಹಾಕ್ಬೇಕು. ನಾಳೆ ನಾನು ಒಂದ್ ಕೆಲಸ ಮಾಡ್ತೀನಿ. ಏನು? ಎರಡೆರಡು ಪೊರಕೆ ಜಾಸ್ತಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಡ್ತೀನಿ. ನಾನು ಏನ್ ಮಾಡ್ಕೊಂಡ್ರೆ ಅದಕ್ಕೆ ಬಂದ್ಬಿಡ್ತೀಯ ಮುಂದೆ ನೀನು. ಯಾಕೆ ಅಂತ ನೀವು ಕೇಳಲೇ ಇಲ್ಲ. ಯಾಕೆ ಗೊತ್ತಾ? ನಮ್ಮ ಮನೆ ತಗೊಂಡೋಗಕ್ಕೆ
ಇಂಕು ದಿನ ಮರಿ ಪೆನ್ ಬೇರೆ ಅದಂತೆ. ಬಡಿ ಬೇಡವಾ, ದುಡ್ಡು ಹಾಕೋರು ಹಾಕಲ್ಲ. ನೋಡಿ ಆಗ್ಲೇ ಬಂದ್ಬಿಟ್ರು, ಸಂಬಳ ಅಂದ್ರೆ ಸಾಕಲ್ಲ ಅಲ್ಲಿ ನೋಡಿ. ಇರ್ರೆ ಯಾಕೆ ಸುಮ್ನೆ ನುಗ್ತಾ ಇದ್ರೆ ಅಲ್ಲಿರೇ. ಹೋಗಿ ಒಬ್ಬೊಬ್ರನ್ನ ಸಾಲ ಕಳಿಸ್ತಾರೆ. ಎಲ್ಲ ಕ್ಯೂ ಮಾಡಿ ಕಳಿಸ್ತೀನಿ. ಮುಂಡ ನವರಂಗಿ ಆಟ ಆಡ್ತಾರೆ. ಎಲ್ಲ ಸಾಲ ಬಲ್ರಯ್ಯ, ಕೆಲ್ಸಕ್ಕಂತೂ ಶಿಸ್ತಿಲ್ಲ, ಸಂಬಳಕ್ಕಾದ್ರೂ ಶಿಸ್ತು ಬೇಡವಾ. ಎಲ್ಲ ಲೈನ್ ಆಗಿ ಬನ್ನಿ. ಸಿದ್ದಣ್ಣ ಸಿದ್ದಣ್ಣ ಅಸ್ನ ಸಿದ್ದಣ್ಣ. ಅದಕ್ಕೂ ಶಿಸ್ತಿಲ್ಲ ಅಂದ್ರೆ ಏನ್ ಹೇಳಿ? ಆಯ್ತಾಯ್ತ ಒತ್ಬಿಡು. ಓ ಒತ್ಬಿಡು. ಅಲ್ಲ ಕಣು, ಇವತ್ತು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಳ್ಳಿಗಳಲ್ಲಿರೋ ಜನ ಎಲ್ಲ ವಿದ್ಯಾವಂತರಾಗ್ಲಿ ಅಂತ ರಾತ್ರಿ ಹೊತ್ತು ಸ್ಕೂಲ್ ನಡೆಸ್ತಾ ಇದ್ದಾರೆ. ಮುಂಡೆವಾ ಅಲ್ಲಿಗೆ ಹೋಗಿ ಒಂದ್ 3 ಅಕ್ಷ ಕರಿಯೋಕಾಗ್ಲಿಲ್ವೇನ್ರ? ರಾತ್ರಿ ಆದ್ರೂ ಹೊಂಟ್ಬಿಡಿ, ಫ್ಯಾಕ್ಟ್ರಿ ಬಿಡ್ ತಕ್ಷಣ. ಅವೆಲ್ಲ ಶಿಸ್ತಾಗಿ ನಡಿಬೇಕಲ್ಲ. ಇವನು ಹುಟ್ಟದ ಭೂಮಿ ಭಾರ ಮುರ್ಕೊಳ್ಳಿ, ಆಬ್ಸೆಂಟ್ ಎಲ್ಲ ಮುರ್ಕೊಳ್ಳಿ. ಈ ತಿಂಗಳು ನೀನ್ ಅರ್ಧ ದಿವಸ ಬಂದಿಲ್ಲ ತಾನೆ? ಹೌದು ಸರ್. ಹೋ ತಿಂಗಳದ್ದು 5, ಈ ತಿಂಗಳದ್ದು 5. ಒಟ್ಟು 10 ರೂಪಾಯಿ ಹಾಕು ಐನೋರು ಉಂಡಿಗೆ. ರೇಸ್ ನಮಗೆಲ್ಲ ಬರೋಕಿಲ್ಲ ಸರ್. ಹೆಂಗ್ ಬರ್ದಿರ್ ನಮ್ಮ ಯಜಮಾನ್ದಾಗ ಆಡಕ್ ಬರಕಿಲ್ವಾ? ಗೆದ್ಮೇಲೆ ಮನೆ ತಾವ್ ಬಂದ್ ಹೇಳ್ತಾರ ಹೋಗೋ. ಬರೋದೇ ಕಮ್ಮಿ ಸಂಬಳ, ಇವ್ರದ್ದು ಬೇರೆ. ಏನು ಗೋಳ? ನೀಯತ್ತಿನ ಮಗ ಅಂದ್ರೆ ಇವನು ಕಣ. ಹೌದೌದೌದೌದು. ನೆಕ್ಸ್ಟ್ ಚನ್ನಣ್ಣ. ಚನ್ನಣ ಚನ್ನಣ ಚನ್ನಣ್ಣ. ಹೆಬ್ಬೆಟ್ಟೊತ್ತು ನೀವು ಕೂಡ 90 ರೂಪಾಯಿ ಸಂಬಳಕ್ಕೆ ಹೆಚ್ಚಿರೋದೇ ಆಗುತ್ತೆ. ನೀನು ಅಷ್ಟು ಇದೆಯಾ ಅಂತಾನೆ ನೀನು ಅದಕ್ಕೆ ಇಟ್ಟಿರೋದು. ತಗೊಳ್ಳಯ್ಯ 240 ರೂಪಾಯಿ ಇದೆಯಪ್ಪ. ಹುಷಾರಾಗಿ ಜೋಪಾನ ತಗೊಂಡೋಗ ಮನೆ ದುಡ್ಡನ್ನ ದುಶ್ಚಟಕ್ಕೆ ಕರ್ಕೊಂಡು ಬಿಡ್ಬೇಡ. ಕಾಫಿ ಗೀಪಿ ಏನಿಲ್ಲ. ನಾನು ಅವನ ಬಲ ಜಿಡ್ಡು ನನ್ನ ಮಗ ಅವನು ಕೊಡ್ತಾನೆ. ಎಲ್ಲ ಆಯ್ತಾ? ನಂಗೆ ಸಿಗಾಕಿಲ್ವಾ? ನಾನು ಸಂಬಳ ನನ್ನ ಮಗನ 3 ದಿವಸಕ್ಕೆ ಮುಂಚೆನೇ ತಗೊಂಡಿಲ್ಲ. ಬೇಕು ನೀವು ಸುಮ್ಮನೆ ಅಡ್ವಾನ್ಸ್ ಅಲ್ವಾ? ಪ್ರತಿ ತಿಂಗಳು ಅಷ್ಟಕ್ಕೆ ಬರೀತಾನೆ ಅಂತೀನಿ. ಎಷ್ಟು ಕೊಡ್ಬೇಕು ತಾನೆ ನಿನ್ನ ಅಡ್ವಾನ್ಸ್ ಕಂಪ್ನಿಗಳಲ್ಲಿ? ನನ್ನ ಮಗನೇ ಧಣಿಗೆ ಅನ್ಯಾಯ ಮಾಡ್ಬೇಕು, ತೀರಾ ಅನ್ಯಾಯ ಮಾಡಬಾರ್ದು ಕಣ. ನೋಡು ಆ ಮಾಮೂಲಿ ಎಲ್ಲ ಸೇರ್ಸು, ಎಷ್ಟಾಯ್ತು ಎಣಸು. ನಾನು ಎಣಿಸ್ಬೇಕಾ? ಇದು ಬೇರೆ, ಓವರ್ ಟೈಮ್. ನನ್ನ ಮಗನೇ ಟೈಮೇ ಇಲ್ಲ, ಓವರ್ ಟೈಮ್ ಬೇರೆ. ಗಳಿಸಿ ಬಾಳುವ ನಾವೇ ಧನ್ಯರು. ಕೈ ಕೆಸರಾದರೆ ಬಾಯಿಗೆ ಮೊಸರು,
ದೇವರು ಆನಂದ ಪ್ರಜೆಗಳು ಹಾಲು ಗಲ್ಲದ ಹಸುಳೆಗಳು ನಾಳೆ ದೇಶದ ಪ್ರಜೆಗಳು ಮಾನವ ಶಕ್ತಿಯ ಬಲದಿಂದ ನಾಡನ್ನು ಕಟ್ಟುವ ಶಿಲ್ಪಿಗಳು ಬಾಳಿಗೆ ನೆಮ್ಮದಿ ಗಳಿಸಿದ ಹಣವ ಉಳಿಸೋದರೆ ಎಲ್ಲಿ ಬಾಳಿಗೆ ನೆಮ್ಮದಿ ಹಗಲು ಇರುಯುವುದೊಂದೇ ಲೆಕ್ಕವಿಲ್ಲದೆ ಖರ್ಚು ಮಾಡ್ತಾ ಇದ್ದೀವಿ ಈಗ ಈ ಹಣಕ್ಕೋಸ್ಕರ ತಿಂಗಳೆಲ್ಲ ದುಡಿಬೇಕಲ್ಲಪ್ಪ ದುಡ್ಡಿನ ಬೆಲೆ ಏನು ಅಂತ ಅಪ್ಪ ಹೇಳ್ತಿರಲ್ಲ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತ ಅಮ್ಮ ನಾನು ಕಷ್ಟಪಟ್ಟು ದೇವ್ರ ಸುರಿಸಿ ಸಂಪಾದನೆ ಮಾಡಿದ್ದು ತಮ್ಮ ಇದು ಯಾಕಮ್ಮ ಯೋಚನೆ ಮಾಡ್ತೀರಾ ಒಂದು ತುತ್ತನಕ್ಕೆ ಜನ ಎಷ್ಟೆಷ್ಟೋ ಕಷ್ಟಪಡ್ತಾರೆ ನಾವು ಎಷ್ಟೋ ವಾಸಿ ಈಗ ನನಗೆ ಗೊತ್ತಾಯ್ತು ಅಮ್ಮ ನಾನು ಫ್ಯಾಕ್ಟ್ರಿಗೆ ಹೋಗ್ಬಿಡ್ತೀನಿ ವಿಶ್ವ ಏನಾಗು ನಮ್ಮ ಮಾವನವ್ರು ಸತ್ತೋದ್ರು ಅಂತ ನಾನು ಊರಿಗೆ ಹೋಗ್ತಾ ಇದ್ದೀನಿ ಒಂದೆರಡು ದಿವಸ ರಜಕ್ಕೆ ಮ್ಯಾನೇಜರ್ ಹತ್ರ ಹೇಳ್ಬಿಡು ಆಯ್ತು ನಾನು ಹೇಳ್ತೀನಿ ಹೋಗ್ಬ ಬರ್ತೀನಿ ಪಾಪ ಬರ್ತೀನಮ್ಮ ಆಗ್ಲಪ್ಪ ಮದಪ್ಪ ಮದಪ್ಪ ಕರ್ಕೊಂಡ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಕರೆಂಟ್ ಹೊಡೆದು ಬಿಡ್ತಾ ಅದಕ್ಕೋಸ್ಕರವಾಗಿ ನೀವ್ ಯಾಕೆ ಇಷ್ಟೊಂದು ಜನ ಸುತ್ತ ಹಾಕೊಂಡಿದ್ದೀರಾ ಹೋರ ಕೆಲಸಕ್ಕೆ ಇದೇನಪ್ಪ ಆಗೋಯ್ತು ನಾನ್ ತಿಳ್ಕೊಂಡಿದ್ದೀನಿ ಸಿದ್ದ ಇವನ್ ನಾನ್ ನೋಡ್ಬಿಟ್ಟಿದ್ದೇನೆ ಫ್ಯಾಕ್ಟ್ರಿ ನೌಕರಿಗೆ ಏನಾದ್ರು ತೊಂದ್ರೆ ಆದ್ರೆ ಅದ್ರ ನೋಡೋ ಕರ್ತವ್ಯ ನಮ್ದಪ್ಪ ನಾ ಕರ್ಕೊಂಡು ಹೋಗ್ತೀನಲ್ಲ ನಾ ಕರ್ಕೊಂಡು ಹೋಗ್ತೀನಿ ಹೋಗ್ ನೀನು ಕೆಲ್ಸಕ್ಕೆ ಹೋಗೆ ಹೋಗೆ ಕೆಲ್ಸಕ್ಕೆ ಇವತ್ತು ಸಾಯಂಕಾಲದ ಒಳಗಾಗಿ ನಾಲ್ಕು ಲೋಡು ಶೀಟ್ ಪಡೆದೇ ಹೋದ್ರೆ ಸಾವಿರ ನನ್ನ ಪ್ರಾಣ ತೆಗೆದು ಬಿಡ್ತಾರೆ ಸಿದ್ಧ ಹೋಗಿ ಆ ಡಾಕ್ಟ್ರನ್ನ ಕರ್ಕೊಂಬರ ಹೋಗು ಡಾಕ್ಟ್ರು ಕ್ರಿಕೆಟ್ ಮ್ಯಾಚ್ಗೆ ಹೋಗೋ ರಜಾ ಹಾಕ್ಬಿಟ್ಟು ಸರಿ ಅವನ ಕ್ರಿಕೆಟು ಇವನಿಗೆ ಟಿಕೆಟು ಹೋಗಿ ಬಡ್ಕೋಬೇಕು ಹೋಗಿ ಅಲ್ಲಿ ವ್ಯಾನ್ ತೊಗೊಂಡು ಬಾ ಇನ್ಯಾವ್ದಾರು ಕ್ಲಿನಿಕ್ಗೆ ಕರ್ಕೊಂಡು ಹೋಗು ಸತ್ತಾಗಲ ಗಂಟೆ ಮೇಲಾಯ್ತಲ್ಲ ರೀ ಇಲ್ಲ ಕರ್ಕೊಂಬಂದ್ರಿ ಡಾಕ್ಟ್ರೆ ತಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅದೇನಿಲ್ಲ ಹೇಳಿ ಇಲ್ಲ ಆ ಸ್ವಲ್ಪ ಸೀಕ್ರೆಟ್ ಬನ್ನಿ ಅವ್ರಿಗೆ ಏನಾಯ್ತು ಅಂತ ಡಾಕ್ಟ್ರನ್ನ ಕೇಳು ವಿಶ್ವಣ್ಣ ಅವ್ರಿಗೇನಾದ್ರೂ ಆಯ್ತು ಅಂದ್ರೆ ನನ್ನ ಮಕ್ಕಳು ನಾನು ಎಲ್ಲ ಬೀದಿ ಪಾಲಾಗಿ ಹೋಗ್ತೀವಿ ಅಂತದೇನಾಗಲ್ಲ ಗೌರಕ್ಕ ನೀ ಸ್ವಲ್ಪ ಧೈರ್ಯ ತುಂಬಿಕೋ ಸುಬ್ಬಣ್ಣವ್ರೆ ಏನಿಲ್ಲಪ್ಪ ಆರಾಮಿದ್ದಾನೆ ಡಾಕ್ಟ್ರು ಟೂ ಅವರ್ಸ್ ರೆಸ್ಟ್ ಹೋಗ್ಬೇಕು ಅಂತ ಹೇಳಿದ್ದಾರೆ ಏನಿಲ್ಲ ಫಸ್ಟ್ ಕ್ಲಾಸ್ ಆಗಿದ್ದಾನೆ ಆ ರಕ್ತ ಇಲ್ಲ ನೋಡು ದೇಹದಲ್ಲಿ ವೀಕು ನೀನ್ ಧೈರ್ಯವಾಗಿರಮ್ಮ ನಿನ್ನೆ ಕಳ್ತೀಯ ಏ ಬಂಗಾರಿ ನಿಮ್ಗಿಂತ ಹೆಚ್ಚಾಗಿ ನಮ್ಮ ಯಜಮಾನರು ಫೀಲ್ ಆಗಿದೆ ಪಾಪ ಮಕ್ಕಳೊಂದಿಗೆ ಏನಾಗಿದಾನೋ ಏನೋ ಅಂತ ಮೊದಲು ಅವರು ಫೋನ್ ಮಾಡಿಬಿಟ್ಟು ಬರ್ತೀನಿ ಏನಪ್ಪ ಹೌದಾ ಯಾವಾಗ ಬದುಕು ಚಾನ್ಸಸ್ ಇಲ್ಲ ಸರಿ ಡಾಕ್ಟ್ರಿಗೆ ಹೇಳಿದೇನೆಯಾ
ಸರಿ, ಒಂದ್ ಕೆಲಸ ಮಾಡ, ಅವನಿಗೆ ಮೊದ್ಲೇ ಹಾರ್ ತಿರೀಕು ಅಥವಾ ಇನ್ಯಾವುದೋ ಕಾಯಿಲೆ ಆಸ್ಪತ್ರೆಯಲ್ಲೇ ಸತ್ತ ಅಂತ ಸರ್ಟಿಫಿಕೇಟ್ ಮಾಡ್ಕೊ. ನಾನ್ ಹೇಳಿದೆ ಅಂತ ಹೇಳಯ್ಯ, ಬೇಕಾದ್ರೂ 1000 ರೂಪಾಯಿ ಸಾಕಣ. ಇಲ್ಲ ಸರ್, 2000 ರೂಪಾಯಿ ಕಡಿಮೆ ಮುಟ್ಟೋದೇ ಇಲ್ಲ ಅಂತಾರೆ. ಅಲ್ಲ ಸರ್, ಈಗ ಅವನು ಫ್ಯಾಕ್ಟ್ರಿಯಲ್ಲೇ ಸತ್ತಿರೋದ್ರಿಂದ ಕಾನೂನು ಪ್ರಕಾರವಾಗಿ ನಾವು ಅವನಿಗೆ 10,000 ರೂಪಾಯಿ ಜೀವನಾಂಶ ಕೊಡ್ಲೇಬೇಕಾಗುತ್ತೆ. ಅದನ್ನ ಸುಮ್ಮನೆ ಇಲ್ಲ, ಡಾಕ್ಟ್ರಿಗೆ 2000 ರೂಪಾಯಿ ಕೊಟ್ಬಿಟ್ಟು ವರ್ಷ 5 ವರ್ಷ ಸರಿ ಕೊಡೋದಾಗುತ್ತೆ. ಸರ್ಟಿಫಿಕೇಟ್ ಮಾತ್ರ ಸರಿಯಾಗಿ ಬರ್ತದೆ. ಡಾಕ್ಟ್ರೆ, ಮದುವೆ ಆಗಿದ್ದಾನೆ. ಆತನ ಕಡೆಯವರ ನೀವು? ಹೌದು. ಆತನಿಗೆ ಮೊದಲೇ ಹಾರ್ಟ್ ವೀಕ್ ಇತ್ತು, ಎಷ್ಟೋ ಪ್ರಯತ್ನ ಮಾಡಿದ್ವಿ, ಏನು ಉಪಯೋಗ ಆಗಲಿಲ್ಲ. ಸರಿ ಸರ್. ನಮ್ಗೆ ಯಾರು ದಿಕ್ಕು, ನಮ್ಮನ್ನ ಯಾಕೆ ಬಿಟ್ಟು ಹೋದ್ರಿ? ದೇವ್ರ ಕಣ್ಣಿಲ್ಲಪ್ಪ, ಕಣ್ಣಿಲ್ಲ, ಕಣ್ಣಿಲ್ಲ. ಮನಸಲೂ ನೀನೆ, ಮನಸಲೂ ನೀನೆ, ನಿನ್ನಾನೆ ನಿಮ್ಮಪ್ಪನಾನೆ, ನಿನ್ನಾನೆ ನಿಮ್ಮಪ್ಪನಾನೆ. ಒಲಿದ ನಿನ್ನ ಬಿಡನು ಚಿನ್ನ, ನಿನ್ನ ಎಂದೆಂದಿಗೂ, ನಿನ್ನ ಎಂದೆಂದಿಗೂ. ತುಂಡೆ ತುಂಡೆ ಹಣ್ಣಿನಂತ ತುಟಿಯವಳೆ, ಹಾಯ್ ಹಾಯ್ ಕುಂಬಳ ಈ ಕುಂಬಳ ಬೀಜದಂತ ಹಲ್ನವಳೆ, ಗುಂಡು 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 ಮೆಣಸಿನ್ಕಾಯಿ ತರ ಕಣ್ಣವಳೆ. ಮೈಸೂರು ನಮ್ಮ ಮೈಸೂರು, ಎಳೆ ಬದನೆಕಾಯಿ ತರ ಮೂಗ್ನವಳೆ. ಪಡವಲ ಪಡವಲ ಕಾಯಿ ತರ ಜಡೆಯವಳೆ. ತಗು ಬಿಸ್ಬಿಸಿ ಗಸಗಸೆ ಪಾಯಸ, ಅಪ್ಪಟ ಬೆಣ್ಣೆ ಕಾಯಿಸಿ ತುಪ್ಪ ಹಾಕಿದೀನಿ. ಬೆಣ್ಣೆಲಲ್ದೆ ಎಣ್ಣೆಲ ಬರುತ್ತೆ, ಬರೀ ಈ ಉಪಚಾರದಲ್ಲೇ ಆಗೋಯ್ತು. ಒಬ್ಬ ಸಾಸುದನ್ ಹೇಳಿದ್ದಾನೆ, ಬರೋ ತಿಂಗಳು 7ನೇದೆ ನಿನ್ನ ಅದೃಷ್ಟ ಕುಲಾಯಿಸ್ದೆ ಅಂತ. ಕೊಡು ಲೋಟ ಆಡೋಣ ಲವ್ ಆಟ. ಆಟ ನಿಂತ್ಕೊಂಡ್ರೆ ಅಡ್ಗೋಡೆ ಇದ್ದಾಗ ಯಾರು ನೋಡಕ್ಕಾಗಲ್ಲ. ನಾನ್ ಲವ್ ಮಾಡ್ತಿರ್ಬೇಕಾದ್ರೆ ಬೋ ಅಂತ ಬಗುಲ್ಕೊಂಡ್ ಬರ್ತಾನೆ. ಯಜಮಾನ್ರು ಅಡುಗೆ ಆಯ್ತಾ ಅಂತ ಕೇಳಿದ್ರು, ನೋಡೋಣ ಅಂತ ಬಂದೆ. ಆದ್ರಿಲ್ಲಿ ನೀವು ಈ ಮಸಾಲೆ ಆ ರೀತಿ ಇದೀರ ಅಂತ ಗೊತ್ತಿರ್ಲಿಲ್ಲ. ನಾಳೆ ಬರ್ತಾ ಬೆಂಡೆಕಾಯಿನು ಆಲೂಗಡ್ಡೆ ಸ್ವಲ್ಪ ತತ್ತ, ಸ್ವಲ್ಪ ಬದನೆಕಾಯಿ ತತ್ತ ಅಂತ ಹೇಳ್ಬೇಕಾಗಿತ್ತು. ಎಳೆ ನಿಂಬೆಕಾಯಿ ಗಾತ್ರ ಇದ್ಯಾ? ನನ್ನ ಹತ್ರ ಬೂದ್ಗುಮ್ಕಾಯಿ ರಫ್ ಹಾಕ್ತೇನ, ಹುಷಾರ್. ಇದೇನ್ ಬಟ್ಟೆ, ಟಾಸ್ ಮೇಲೆ ಅಲ್ಲಿಂದ ಎಸಿತಾ ಇದೀರಾ? ಡಾಕ್ಟರ್ ಬಂದ್ ಬಾಣ್ಲಿಗೆ ಬೀಳ್ಬೇಕು. ನಮ್ಮ ಅಂಶಾನೇ ಸೌಟ್ ಇಟ್ಕೊಂಡು ಹುಟ್ಟಿದ್ದು ಅಂಶ. ನಾನು 3 ಓಡ್ಲಿಕ್ಕಿದ್ದೆ, ಲಾಸ್ ಆದ್ಮೇಲೆ ಬಂದ್ ಇಲ್ಲಿ ಸೇರ್ಕೊಂಡೆ. ಬಟ್ಟೆ, ಫ್ಯಾಕ್ಟ್ರಿಲಿ ಕೆಲಸದವರೆಲ್ಲ ಮಾದಯ್ಯ ಸತ್ತಿದ್ದಕ್ಕೆ ಪರಿಹಾರ ಕೊಡೋವರೆಗೂ ಸ್ಟ್ರೈಕ್ ಮಾಡ್ತಾರಂತಲ್ಲ, ನಿಜಾನ? ಹೌದು, ಹಾಗಂತ ರೂಲ್ಸ್ ಐತೆ. 7ನೇ ತಾರೀಕ್ ಬರ್ಲಿ, ನನ್ನಿಂದ ನಿನ್ಗೆ ಎಲ್ಲಾ ರೂಲ್ಸು ಗೊತ್ತಾಗ್ತದೆ. 7ನೇ ತಾರೀಕು ಬರ್ತೋ ಊಟನ? ಅಲ್ಲಿ ಯಜಮಾನ್ರು ಕಾಯ್ತಾ ಅವ್ರೆ. ಮೊದಲು ನಾನು ತಿಂದು ರುಚಿ ನೋಡಿದ್ಮೇಲೆ ಯಜಮಾನ್ರು ಊಟ ಬರ್ಸೋ. 7ನೇ ತಾರೀಕು ಅಷ್ಟ ಬರ್ತಾಯ್ತೆ, ತಯಾರಿ ತಗೊಂಬೇಕು. ನಿಮ್ ತಯಾರಿ ನೋಡೆ ನೆನಪ ಬರೋ ಪರ್ಸನಾಲಿಟಿ ಪರಾರಿ ಆಗೋಯ್ತು. ಬರ್ಸೋ. ಮಾದೇನ್ ವಿಷಯ ಈಗೇನ್ ಮಾಡೋದು ಅಂತ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅವನ ಹೆಂಡತಿ ಮಕ್ಕಳು ಗೋಳಂತೂ ನೋಡಕ್ಕಾಗೋದಿಲ್ಲ. ಡಾಕ್ಟರ್ ಹತ್ರ ಏನೋ ಕಿತಾಪತಿ ನಡೆಸಿ ಅವನ ಆಸ್ಪತ್ರೆಯಲ್ಲೇ ಸತ್ತ, ಅವನಿಗೆ ಮೊದಲೇ ಹಾರ್ಟ್ ವೀಕ್ ಆಗಿತ್ತು ಅಂತ ಸುಳ್ಳು ಸರ್ಟಿಫಿಕೇಟ್ ಮಾಡಿದ್ದಾರೆ. ಅಯ್ಯೋ, ನಮ್ಮಲ್ಲಿ ಇಂಥ ಕೇಸುಗಳು ಬೇಕಾದಷ್ಟಾಗಿದೆ, ಆದ್ರೆ ಹೀಗಾಗಿದೆ ಅಂತ ನಮ್ಮಲ್ಲಿ ಕೇಳೋರು ಯಾರಿದ್ದಾರೆ? ಹೀಗೆ ಆದ್ರೆ ಈ ಅನ್ಯಾಯ ಸರಿಪಡಿಸೋದು ಹೇಗೆ? ಇದಕ್ಕೆಲ್ಲ ಕೊನೆ ಯಾವಾಗ ಅಂತ? ಕಾರ್ಮಿಕರ ದುಡಿಯೋದು ಬರೀ ಕೈ ಇದ್ರೆ ಸಾಕೆ? ಇಂಥ ಅನ್ಯಾಯ ಆದಾಗ ಕೇಳಕ್ ಬಾಯಿ, ಎದುರು ನಿಲ್ಸ್ಕೊಳಕ್ಕೆ ಧೈರ್ಯ ಬೇಡವೆ? ಮಾದಯ್ಯ ಫ್ಯಾಕ್ಟ್ರಿ ಸತ್ತಿದ್ದಕ್ಕೆ ನಾನೇ ಸಾಕ್ಷಿ, ನಡೀತಾನ.
ಗೊತ್ತು ಸರ್, ಮಾದಯ್ಯ ಕೆಲಸ ಮಾಡ್ತಿದ್ದಾಗ ಕರೆಂಟ್ ಹೊಡೆದು ಕಿರ್ಚ್ಕೊಂಡು ಬಿದ್ದಿದ್ದನ್ನ ನಾವೆಲ್ಲ ನೋಡಿದ್ದೀವಿ. ಆ ಟೈಮಲ್ಲಿ ಫಸ್ಟ್ ಏಡ್ ಮಾಡೋಕೆ ಡಿಸ್ಪೆನ್ಸರಿ ಡಾಕ್ಟರ್ ಕೂಡ ಇರಲಿಲ್ಲ ಸರ್. ಡಾಕ್ಟ್ರು ಲೀವ್ನಲ್ಲಿ ಇದ್ರು, ಆದ್ರೂ ತಕ್ಷಣ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ. ಆಮೇಲೆ ಕರ್ಕೊಂಡು ಹೋಗಿರ್ಬೋದು, ಅದಕ್ಕೆ ಮುಂಚೆ ಮಾದಯ್ಯ ಫ್ಯಾಕ್ಟ್ರಿಲೇ ಸತ್ತಿದ್ದಾನೆ. ಫ್ಯಾಕ್ಟ್ರಿಲೇ ಸತ್ತ ಅಂತ ಹೇಗೆ ಹೇಳ್ತೀಯ? ಎಲ್ರು ನೋಡಿದಾಗ ತಲೆ ಒಡೆದು ಕೆಳಗೆ ಬಿದ್ದಿದ್ದ, ಪ್ರಾಣ ಹೋಗಿತ್ತು ಅಂತ ಹೇಳಕ್ ನೀನೇನ್ ಡಾಕ್ಟ್ರೆ? ಡಾಕ್ಟರ್ ಏನಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನನಗೆ ಗೊತ್ತಾ? ಆ ವಿಷಯ ಎಲ್ಲ ನಮಗೆ ಬೇಕಾಗಿಲ್ಲ ಸರ್. ಒಟ್ನಲ್ಲಿ ಮಾದಯ್ಯ ಸತ್ತ, ಏನೋ ತಾವು ದೊಡ್ಡ ಮನ್ಸು ಮಾಡಿದ್ದೆ, ಅವನ ಹೆಂಡತಿ ಮಕ್ಕಳಿಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳೋದಕ್ಕೆ ಬಂದಿದ್ದೀವಿ. ಕೇಳಿ, ಏನಾದ್ರೂ ಮಾಡೋಣ. ಸುಬ್ಬಣ್ಣ ಹೋಗ್ಲಿ, ಪಾಪ ಒಂದ್ ತಿಂಗಳ ಸಂಬಳ ಕೊಟ್ಕೊಡ್ತೀನಿ. ನೀವು ಕೊಡೋ ಒಂದ್ ತಿಂಗಳ ಸಂಬಳದಿಂದ ಅವನ ಹೆಂಡತಿ ಮಕ್ಕಳಿಗೆ ಏನಂತ ಪ್ರಯೋಜನ ಆಗೋದಿಲ್ಲ, ಅದು ಪರಿಹಾರ ಅಲ್ಲ. ಹೇಳಿದ್ನ ಅಥವಾ ಬರ್ಕೊಟ್ಟಿದ್ನ? ಹಾಗಂತ ನೀವು ಹೇಳೋ ಇಲ್ಲ, ನಾವು ಕೇಳೋದೂ ಇಲ್ಲ. ಮಾದಯ್ಯ 15 ವರ್ಷದಿಂದ ನಿಮ್ ಫ್ಯಾಕ್ಟ್ರಿ ಉದ್ದಾರಕ್ಕೋಸ್ಕರ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದಿದ್ದಾನೆ ಸರ್. ಇಷ್ಟಾದ್ರೂ ಮಾದಯ್ಯನ ಒಬ್ಬನಿಗೆ ಅಲ್ಲ, ನಮ್ಗೆ ಕೆಲಸ ಕೂಡ ಕಾಯಂ ಇಲ್ಲ, ಪ್ರಾವಿಡೆಂಟ್ ಫಂಡ್ ಅಂತೂ ಮೊದಲೇ ಇಲ್ಲ. ಹೀಗಾದ್ರೆ ನಿಮ್ಮಿಂದ ಕಾರ್ಮಿಕರಿಗೆ ಯಾವ ರಕ್ಷಣೆ ಇದೆ ಸರ್? ಈ ಪರ್ಮನೆಂಟ್ ಪ್ರಾವಿಡೆಂಟ್ ಫಂಡ್ ಇದು ಯಾವುದು ನಮ್ಮಲ್ಲಿಲ್ಲ. ಇದನ್ನೆಲ್ಲ ಮೊದಲೇ ತಿಳಿಸಿ ಅದಕ್ಕೆ ನೀವು ಒಪ್ಪಿದ ಮೇಲೆ ತಾನೇ ನಾವು ಕೆಲಸ ಸೇರಿಸ್ಕೊಂಡಿದ್ದು. ಇರ್ಬೋದು ಸರ್, ಆಗ ನಮಗ್ ಮಾಡಕ್ಕೊಂದ್ ಕೆಲಸ ಅನ್ನಕ್ಕೊಂದ್ ದಾರಿ ಆಗ್ಲಿ ಅಂತ ತಾವ್ ಹೇಳಿದಕ್ಕೆಲ್ಲ ಒಪ್ಕೊಂಡಿದ್ವಿ. ಆದ್ರೆ ನಮ್ ಬಡತನನ ನಿಮ್ ಬಂಡವಾಳ ಮಾಡ್ಕೋಬೇಡಿ. ತಾವು ನಮಗ್ ಕೆಲಸ ಕೊಟ್ಟಿದ್ದೆ ದೊಡ್ಡ ಉಪಕಾರ ಅಂತ ತಿಳ್ಕೊಂಡಿದ್ರೆ ನಿಮ್ಮ ಶ್ರೀಮಂತಿಗೆ ಅದ್ದೂರಿ ಜೀವನಕ್ಕೆ ನಮ್ಮಂತ ಕಾರ್ಮಿಕರು ತ್ಯಾಗನೇ ಕಾರಣ ಅನ್ನೋದನ್ನ ಮರಿಬೇಡಿ. ಈಗ ನಿಮ್ ತೀರ್ಮಾನ ಏನು? ಸತ್ತ ಮಾದಯ್ಯನ ಕುಟುಂಬಕ್ಕೆ ಪರಿಹಾರ ಅಂತ ಇಷ್ಟು ಹಣ ಕೊಡ್ಲೇಬೇಕು. 1 ವರ್ಷಕ್ಕಿಂತ ಮೇಲ್ಪಟ್ಟ ಕೆಲಸ ಮಾಡಿರೋ ಕಾರ್ಮಿಕರಿಗೆಲ್ಲ ಪರ್ಮನೆಂಟ್ ಮಾಡ್ಲೇಬೇಕು. ಬೇರೆ ಫ್ಯಾಕ್ಟ್ರಿಲಿ ಇರೋ ESI ಸೌಲಭ್ಯನೂ ನಮ್ಗೆ ಇರ್ಲೇಬೇಕು ಸರ್. ಅದಕ್ಕೆಲ್ಲ ನಾನು ಸಿದ್ಧವಾಗಿಲ್ಲ. ಇಲ್ಲ ಅಂದ್ರೆ ಕಾರ್ಮಿಕರೆಲ್ಲ ಒಂದಾಗಿ ಯೂನಿಯನ್ ಕಟ್ಟಿ ನಮ್ಮ ಹಕ್ಕು ಬಾಧ್ಯತೆಗಳಿಗೋಸ್ಕರ ನಾವು ಹೋರಾಡಲೇಬೇಕಾಗುತ್ತೆ. ಯೂನಿಯನ್ನು ನಿಮ್ ಹೋರಾಟ, ಇದಕ್ಕೆಲ್ಲ ನಾನು ತಕ್ಕೋನಲ್ಲ. ಕಾರ್ಮಿಕರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ನಿಮ್ ಹಾರಾಟ ಏನು ನಡೆಯೋಲ್ಲ. ಬಾನಾಗ ಹೋಗೋಣ. ನಾಗರಾಜನ ವಿಷಯದಲ್ಲಿ ಸ್ವಲ್ಪ ಅನುಮಾನ ಇದೆ. ಯಾಕೆ ಅಂತಾರೆ, ಕೆಲಸಗಾರರೆಲ್ಲ ಇವನ ಮಾತಿಗೆ ಸೊಪ್ಪಾಗ್ತಾರೆ. ನಾಳೆ ಯೂನಿಯನ್ ಅಂತ ಕಟ್ಟಿ ಆ ಗುಂಪನ್ನ ಬಲಪಡಿಸ್ಕೊಂಡು ಫ್ಯಾಕ್ಟ್ರಿ ನಡೆಯೋದಕ್ಕೆ ಏನಾದ್ರು ಎಡವಟ್ಟು ಮಾಡಿಬಿಟ್ರೆ ಇಂಥವನ್ನ ಮೊಳಕೆಲೆ ಕಿತ್ತೆಸಬೇಕು. ಆ ವಿಷಯ ನನಗೆ ಬಿಡಿ ಸರ್, ಆದ್ರೆ ಸ್ವಲ್ಪ ಕ್ಯಾಶ್ ವಾಂಟಿಂಗ್. ಖರ್ಚೆಷ್ಟಾದ್ರೂ ಆಗ್ಲಿ, ಕೆಲಸ ಮುಗಿಸು. ನಾಗ ನಿನ್ನ ಬಾಯಿಗೆ ಹಾಕ್ತೀನೋ ಬೀಗ, ನಿನಗೆ ಮೇಲ್ ರೆಡಿಯಾಗಿದೆ ಜಾಗ, ತಯಾರಾಗು ಬೇಗ, ಬರ್ತಾ ಇದ್ದೀನಿ ಈಗ. ವಿಶ್ವ, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಡ, ನನಗ್ ಗೊತ್ತು ನಾ ಬದುಕಲ್ಲ ಅಂತ. ನಾ ಬದುಕಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಇದೆಲ್ಲ ನಮ್ ಓನರ್ದೇ ಕೆಲಸ ಅಂತ. ಕಾರ್ಮಿಕರನ್ನೆಲ್ಲ ನೀವ್ ಒಂದ್ ಮಾಡ್ಲೇಬೇಕು, ಅವ್ರಿಗೋಸ್ಕರ ಅದಿ ನೀ ಶ್ರಮಿಸ್ಲೇಬೇಕು ವಿಶ್ವ. ನನ್ ಜೀವ ಹೋದ್ರು ಸರಿ, ನಾಗು
ಕಾರ್ಮಿಕರನ್ನೆಲ್ಲ ಒಂದು ಮಾಡೇ ಮಾಡ್ತೀನಿ. ವಿಶ್ವ, ನನ್ನ ಹೆಂಡತಿಗೆ ನನ್ನ ಕಂಡ್ರೆ ತುಂಬಾ ಪ್ರಾಣ ವಿಶ್ವ. ಅವಳಿಗೆ ನನ್ನವರು ತನ್ನವರು ಅಂತ ಯಾರೂ ದಿಕ್ಕಿಲ್ಲ. ಅವಳನ್ನ ನೀ ಕಾಪಾಡ್ತೀಯ ವಿಶ್ವ, ಅವಳನ್ನ ಕಾಪಾಡ್ತೀಯ ವಿಶ್ವ. ವಿಶ್ವ, ನೋಡಿ ನಾನು ನಿಮ್ ಶಿಷ್ಯ ಬಂದಿದ್ದೇನೆ. ಮಾತಾಡಿ ಮಾತಾಡಿ ಮಾತಾಡ್ರಿ. ಗೌರಿ ಗೌರಿ ಬಾಮ್ಮ, ಇಲ್ಲಿ ಮನೆ ಕಡೆ ಸ್ವಲ್ಪ ನೋಡ್ಕೋ, ಸುಶಿಗೆ ಊಟ ಕೊಟ್ಬಿಟ್ಟು ಬರ್ತೀನಿ. ಬಾಳ್ನಲ್ಲಿ ನಾವ್ ಎಂತ ಕನ್ಸು ಕಂಡಿದ್ವೋ, ಎಷ್ಟು ಕಲ್ಪನೆ ಕಟ್ಟಿದ್ವೋ, ಎಲ್ಲ ಬರೀ ಗಾಳಿ ಗೋಪುರ ಆಗೋಯ್ತು. ಯಾವುದೋ ಜಲವದ ನೆನಪಿನ ಹಾಗೆ ಜೀವನದಲ್ಲಿ ಒಂದು ಕ್ಷಣ ಮಿಂಚ್ ಮರೆಯಾಗೋಯ್ತು. ಸುಶಿ, ನೀನು ಆ ದಿನ ನನ್ನನ್ನು ಮರೆತು ಬಿಡು ಅಂದೆ, ನನ್ನಿಂದ ದೂರ ಆದೆ. ನಿನ್ನ ಮಾತಿನಲ್ಲಿ ಎಷ್ಟು ಅರಿತಾ ಇತ್ತು, ನಿನ್ನ ಮನಸ್ಸಿನಲ್ಲಿ ಅಷ್ಟೇ ಉರಿಯೋ ಬೆಂಕಿ ಇತ್ತು ಅಂತ ನನಗೆ ತೀರ ತಡವಾಗಿ ಗೊತ್ತಾಯ್ತು. ನನಗೆ ತೀರ ತಡವಾಗಿ ಗೊತ್ತಾಯ್ತು ಶಶಿ, ಈ ಜನ್ಮದಲ್ಲಿ ನಿನ್ನನ್ನು ಮತ್ತೆ ನೋಡ್ತೀನಿ ಅನ್ಕೊಂಡಿರಲಿಲ್ಲ. ಶಶಿ, ವಿಧಿಗೆ ಕರುಣೆ ಇಲ್ಲ. ನಮ್ಮನ್ನು ದೂರ ಮಾಡಿದ್ದಲ್ಲದೆ ಇಬ್ಬರನ್ನು ಬೇರೆ ಬೇರೆ ದಡದಲ್ಲಿ ತಂದು ಈ ಸ್ಥಿತಿ ನಿಲ್ಲಿಸಿದೆ. ವಿಧಿ ಕೊಟ್ಟಿದ್ದನ್ನ ಅನುಭವಿಸಲೇಬೇಕು. ಸುಶಿ, ಧೈರ್ಯ ತಂದ್ಕೋ. ನಾವು ಸಾಯೋ ಬೆಳಗಲ್ಲಿ ನಿನ್ನನ್ನು ಕಾಪಾಡೋ ಜವಾಬ್ದಾರಿ ನನ್ನ ಮೇಲೆ ಹೊರಿಸ್ತಾ. ಜೀವನದಲ್ಲಿ ತಪ್ಪಿ ಒದ್ದಾಡ್ತಿದ್ದಾಗ ನಾಗು ನನಗೆ ದಾರಿ ತೋರಿಸ್ತಾ. ಅವನ ಋಣ ನಾನು ಮರೆಯೋಲ್ಲ. ಅವನ ಸಾವಿಗೆ ಯಾರು ಕಾರಣ ಅನ್ನೋದು ನನಗೆ ಗೊತ್ತು. ಅದಕ್ಕೆ ತಕ್ಕ ಪ್ರತೀಕಾರ ತಗೊಳ್ಳೇ ತಗೋತೀನಿ. ಅದು ದೊಂಬಿ ಕೇಸ್ ಆದ್ರಿಂದ ನಾವು ಯಾರ ಮೇಲೆ ಅಂತ ಕ್ರಮ ತಗೊಳಕಾಗತ್ತೆ ರೀ? ನೀವೇ ಹೇಳಿ. ಆ ಚಿತ್ರದಲ್ಲಿ ನಾನು ಇದ್ದೇನೆ ಸರ್. ಸರಿ, ನೀವು ಇರೋದ್ರಿಂದಾನೇ ನಿಮ್ ಸಾಕ್ಷಿ ತಗೊಳಕ್ ಆಗ್ತಾ ಇಲ್ಲ. ಇದೆಲ್ಲ ನಮ್ಮ ಫ್ಯಾಕ್ಟ್ರಿವನ್ನು ಶಿವರಾಜ್ ಮಾಡ್ತಿರತ್ತೆ ಅಂತಾನೆ. ರೀ, ನಾವು ಸುಮ್ಮನೆ, ನೀವಿನ್ ಹೋಗ್ಬೋದು. ಕುಡ್ದಿರೋ ನಿಶ ಹೇಳಿದಿಲ್ವೋ, ಅಥವಾ ಹಣಕ್ಕೆ ಕಣ್ ಕೂಡಾಗಿದೆ? ನ್ಯಾಯ ಕೆಳಕ್ ಬಂದ ನಾಗರಾಜನ್ನ ಕೊಲೆ ಮಾಡಿಸಿ ಆತನ ಹೆಂಡತಿ ಕಣ್ಣೀರಲ್ಲಿ ಕೈ ತೊಳಿತಿದ್ರೆ ಸ್ವರ್ಗ ಸುಖ ಕಾಣ್ತಾ ಇರೋ ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ ಅಂತ ಕೇಳಕ್ ಬಂದೆ. ನಿನ್ ದೌರ್ಜನ್ಯ ದಬ್ಬಳಕೆನ ಧಿಕ್ಕರ್ಸಕ್ ಬಂದೆ. ನಾನು ಕೊಡೋ ಎಂಜಲ್ ಕೂಲಿ ಕಾಸಿಗೆ ಬಾಯಿ ಬಿಟ್ಕೊಂಡ್ ಬಿಟ್ಟಿರೋ ನಾಯಿ, ನಾಲ್ಗೆ ಹಿಡಿತದಲ್ಲಿಟ್ಟು ಮಾತಾಡು. ನನ್ನ ಮನೆಗೆ ಬಂದು ನನ್ನ ಹೆದರಿಸ್ತೀಯ? ಶಿವರಾಜ್, ನ್ಯಾಯ ಅನ್ಯಾಯಕ್ಕೆ ವ್ಯತ್ಯಾಸ ಗೊತ್ತಿಲ್ಲದೆ ಬಡವರು ರಕ್ತ ಹೀರಿ ಬದುಕ್ತಿರೋ ನಿನಗೆ ಹೆದರಿಸೋಕ್ ಬಂದಿಲ್ಲ, ಎಚ್ಚರಿಕೆ ಕೊಡುತ್ತೆ. ಮಿಸ್ಟರ್ ಶಿವರಾಜ್, ಪೊಲೀಸು ಕಾನೂನು ಕಣ್ಣಿಂದ ತಪ್ಪಿಸ್ಕೊಂಡಿರ್ಬೋದು, ನನ್ನ ಕಣ್ಣಿಂದ ತಪ್ಪಿಸ್ಕೊಂಡಿರಕ್ ಸಾಧ್ಯ ಇಲ್ಲ ಅಂತ ಎಚ್ಚರಿಸಕ್ ಬಂದಿದ್ದೀನಿ. ನಿಜ ಹೇಳು, ನಾಗುನ್ ಕೊಲೆ ಮಾಡಿಸಿದ ನೀನೆ ತಾನೆ? ವಿಶ್ವನಾಥ್, ಸರ್ಪು ಜೊತೆ ಸರ್ಸಾಡ್ತಾ ಇದೀಯ.
ನಮ್ಮನೆ ಹಳೆ ಮಾಡ್ತಾ ಇರೋದು ನೋಡಿ ಸರ್, ಅನ್ನ ಹಾಕಿ ಧಣಿಗೆ ಕೈ ಮಾಡ್ತಾ ಇದ್ದಾನಲ್ಲ ಸರ್ ನೋಡಿ ಸರ್. ಅರೆ ಸರ್, ಗೂಂಡಾಗಿರಿ ಮಾಡ್ತಾ ಹಾಗ ಆಯಾಗ್ಯ ಉಬ್ಬು. ನಾ ಏನೋ ಪಾಪ ಅಂತಿದ್ರೆ ಏನು ಪಾಳ್ಯಗಾರ ಇವನು ಬಂದು ಹೆದರಸ್ತ. ನೀವು ಹೇಳಿದ್ರೆ ಅಂತ ಬಿಟ್ಬಿಡಕಾಗತ್ತೆ ನಮ್ಮ, ನಾವು ಮೇಲ್ನವ್ರಿಗೆ ಈ ವಿಚಾರ ತಿಳಿಸಿ ಅವರಿಂದ ಆರ್ಡರ್ ಮೇಲೆ ಬಿಡ್ತೀವಿ. ನೀವು ಹೋಗಿ. ಹ್ಮ್ ವಿಶ್ವ, ನನಗೇನು ಆಗಲ್ಲಮ್ಮ, ನೀ ಯೋಚನೆ ಮಾಡ್ಬೇಡ. ಸುಶೀಲ, ಮೊದ್ಲು ಅಮ್ಮನ ಮನೆ ಕರ್ಕೊಂಡು ಹೋಗು. ಬಾಮ್ಮ ಸಂಕೋಚ ಪಡಬೇಡ, ಬಾ. ಯಜಮಾನ್ರಿಲ್ಲೇ ಇದ್ದಾರೆ, ಬಾ ಬಾಮ್ಮ ಬಾ ಬಾ ಬಾ. ಸರ್, ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ನಲ್ಲ ನಾಗರಾಜ ಅಂತ. ನಾಗರಾಜ? ಅದೇ ಸತ್ತೋದ್ನಲ್ಲ ಸರ್. ಅವನ ಹೆಂಡತಿ ಸುಶೀಲೆ ಅಂತ ತಮ್ಮನ್ನು ನೋಡಿ ತಮ್ಮ ಹತ್ರ ಮಾತಾಡಕ್ ಬಂದಿದ್ದ. ನಿನ್ನ ಹೆಸರು ಸುಶೀಲ ಅಂತನ? ನಾನು ಇದುವರೆಗೂ ನಿನ್ ನೋಡಿಯೇ ಇರಲಿಲ್ಲ. ಛೇ, ದೇವರು ತುಂಬಾ ಅನ್ಯಾಯ ಮಾಡ್ತಾರೆ ಸರ್. ಪಾಪ, ಈ ಚಿಕ್ಕ ವಯಸ್ಸಲ್ಲಿ ಹೀಗಾಗಬಾರ್ದಾಗಿತ್ತು. ಪಾಪ ನೋಡಿದ್ರೆ ಅಯ್ಯೋ ನೋಡಿದ್ಯಾ, ನಮ್ಮ ಯಜಮಾನರ ಮನಸ್ಸು ಮಂಡದ ಬೆಣ್ಣೆ ಇದ್ದಾಗೆ. ಅವರ ಮನಸ್ಸಿಗೆ ತುಂಬಾ ನೋವಾಗಿದೆ. ಯಾವಾಗ ಅವರ ಮನಸ್ಸಿಗೆ ನೋವಾಯ್ತು ಅಲ್ಲಿಗೆ ಮುಗಿಯಿತು. ಬಾ, ಕುಂತಿದ್ಯಲ್ಲ, ಕೂತ್ಕೋ ಬಾ 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 ಬಾ. ಪರವಾಗಿಲ್ಲ. ಏನ್ ವಿಷಯ ವಿಶ್ವ? ಏನೋ ನಿನ್ನೇನ್ ಕೈ ಮಾಡಿದ್ರು ಅಂತ ಪೊಲೀಸ್ನವರು ಹೇಳೋ. ಲಾಕಪ್ ನಲ್ಲಿ ಇಟ್ಟಿದ ವಿಷಯ ತಾನೆ? ಅಷ್ಟೇ ಅಲ್ಲ, ಅವನ್ನ ಜೈಲು ಕಳಿಸ್ತೀನಿ. ನೋಡಿ, ನನಗಿಂತ ಅನ್ಯಾಯ ಆಯ್ತು ಅಂತ ಏನೋ ಹುಚ್ಚಿ ಅನಿಸಿದ್ರೆ ನಿಮ್ ಹತ್ರ ಬಂದು ಹೊರಟಾಗಿ ನಡ್ಕೊಂಡ್ಬಿಟ್ರು. ಅವ್ರ ತಾಯಿ ಒಂದೇ ಸಮ ಮಾಡ್ತಿದ್ದಾರೆ. ನೀವೊಂದ್ ಮಾತು ಹೇಳಿ ಅವ್ರನ್ನ ಬಿಡುಗಡೆ ಮಾಡಿಸಿ. ಏನು ಅವನ್ ಬಿಡಿಸೋದ? ಅವನ್ಗಿನ್ನೂ ಏನೇನ್ ಕತೆ ಕಾಣಿಸ್ತೀನಿ ನೋಡ್ತಾ ಇರು. ದಯವಿಟ್ಟು ಬೇಡಿ ವಿಶ್ವನ ಪರವಾಗಿ, ನಾನು ಕ್ಷಮೆ ಕೇಳ್ಕೊತೇನೆ. ಇನ್ನೊಂದ್ಸಲ ಹಾಗೆ ಮಾಡಲ್ಲ ಅವ್ರು. ತಾವು ದೊಡ್ಡ ಮನಸ್ಸು ಮಾಡಿ ಇದೊಂದ್ಸಲ ಬಿಡಿಸ್ಬಿಡಿ. ಅವನ್ ಯಾವನ ಮಾಡಿ ತಪ್ಪಿಗೆ ನೀನ್ ಇಷ್ಟೊಂದು ಯಾಕೆ ಕ್ಷಮೆ ಕೇಳ್ಕೋಬೇಕು? ನೋಡಿ, ಟ್ರೈ ಮಾಡಿ. ಆಲ್ ರೈಟ್, ನಿನ್ ಮುಖ ನೋಡ್ಕೊಂಡು ಬಿಡಿಸ್ತೀನಿ. ಕೇಳಿದೆ ಸುಶೀಲ, ನಿನ್ನ ಮುಖ ನೋಡ್ಕೊಂಡು ತಿಳ್ಕೋ ಅಷ್ಟೇ. ಹಲೋ, ಯಾರು ಇನ್ಸ್ಪೆಕ್ಟರ್? ಗುಡ್ ಮಾರ್ನಿಂಗ್ ಸರ್, ನಾನು ಶಿವರಾಜ್ ಮಾತಾಡ್ತಾ ಇರೋದು. ವಿಶ್ವನಾಥನ್ ಮೇಲೆ ಒಂದು ಕಂಪ್ಲೇಂಟ್ ಇತ್ತಲ್ಲ, ಅದನ್ನ ನಾನು ವಾಪಸ್ ತಗೋತಾ ಇದ್ದೀನಿ. ಹೌದು ಸರ್, ಹೋಗ್ಲಿ ಪಾಪ, ಬಿಟ್ಬಿಡಿ. ಥ್ಯಾಂಕ್ ಯು. ನೀನ್ ಹೇಳ್ದಾಗೆ ಅವನ್ ಬಿಡಿಸಿದೀನಿ. ನಿನ್ ಸ್ವಲ್ಪ ಅವನಿಗೆ ಬುದ್ಧಿ ಹೇಳು. ಯಾರು ಕೆಲಸಕ್ಕೆ ಬರೋದವ್ರು ಮಾತೆಲ್ಲ ಕಟ್ಕೊಂಡು ಯೂನಿಯನ್ ಸ್ಟ್ರೈಕ್ ಇದಕ್ಕೆಲ್ಲ ಹೋಗ್ಬೇಡ ಅಂತ. ಇದರಿಂದ ಅವನಿಗೆ ಅಪಾಯ. ಸರಿ ಸರ್, ಹೇಳ್ತೇನೆ. ನಿಮ್ಮಿಂದ ಬಹಳ ಉಪಕಾರ ಆಯ್ತು. ಬರ್ತೀನಿ. ಏನ್ ಒಬ್ಳೆ ಹೊರಟ್ಬಿಟ್ಯಾ? ಅಲ್ಲ, ಅಲ್ಲೇ ತಗ ಜೊತೆಲಿ ನನ್ನ ಕರಳಲ್ಲಿ ಕೊಳ್ಳಿ ಆಡಿಸ್ದಾಗ ಆಗತ್ತೆ. ಹಣಕಾಸಿನ ಸಹಾಯ ತೊಂದರೆ ಏನಾದ್ರು ಇದ್ರೆ ಹೇಳು, ನಮ್ಮ ಯಜಮಾನ್ರಿಗೆ ಹೇಗೆ ಉಪಕಾರ ಅಂತ ಹೇಳ್ತೀಯ. ಅಲ್ಲ, ನಮ್ಮ ಯಜಮಾನ್ರು ಮನಸ್ಸು ಮಾಡಿದ್ರೆ ನಿನ್ನ ಸಾಯೋವರೆಗೂ ಇಟ್ಟು ಚೆನ್ನಾಗಿ ಇಟ್ಕೊಳ್ತಾರೆ. ನೀನು ಮನಸ್ಸು ಮಾಡ್ಬೇಕಷ್ಟೇ ಸುಬ್ಬಣ್ಣ. ನೀನ್ ಕರೆಯೋದಾದ್ರೆ ಅಣ್ಣನೂ ಬೇಡ, ಸುಬ್ಬ ಅಂತ ಕರೆ. ನಂಗೇನು ಬೇಜಾರಿಲ್ಲ. ನಮ್ ತಂದೆ ವಯಸ್ಸಾಗಿದೆ, ನಿಮಗೆ ಇಂಥ ಮಾತಾಡೋಕೆ ನಿಮ್ಗೆ ನಾಚಿಕೆ ಆಗಲ್ಲ? ಇವ ನಾನು ಏನಂದೆ, ಏನೋ ಮನಸ್ಸು ಮಾಡ್ಬೇಕಂತೆ. ನಿಮ್ಮ ಮನೇಲಿ ಅಂಥವ್ರು ಯಾರಾದ್ರೂ ಇದ್ರೆ ತಂದು ಬಿಡಿ ನಿಮ್ಮ ಯಜಮಾನ್ರ ಹತ್ರ. ಮೆಟ್ನಲ್ಲಿ ಒಂದು ಹೊಡಿಲಿಲ್ಲ, ಮಾತ್ನಲ್ಲೇ ಬಾಕಿ ಸೇವೆ ಎಲ್ಲ ಆಯ್ತು. ರಾಜೀನಾಮೆ ಕೊಟ್ಟು ಹೋಗ್ತೀನಿ.
ಯೋಚನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಒಗ್ಗಟ್ಟು ಹೊಡಿಬಾರ್ದು. ಮೂರನೇ ಅವ್ರ ಕಿವಿ ಮಾತಿಗೆ ನಾವು ಸೋಲಬಾರ್ದು. ಮಾಲೀಕರ ಮರಣ ಮಾತಿಗೆ ನಾವು ಬಲಿ ಆಗ್ಬಾರ್ದು. ಇದು ಒಬ್ಬ ಕಾರ್ಮಿಕರಿಗಿರೋ ಪ್ರಶ್ನೆ ಅಲ್ಲ, ಇಡೀ ನಮ್ಮೆಲ್ಲ ಕಾರ್ಮಿಕರ ಮುಂದೆ ಇರೋ ಪ್ರಶ್ನೆ. ಇದನ್ನ ನಾವು ಬಗೆಹರಿಸ್ಕೊಳ್ಳೇಬೇಕು. ನಮಗಿರೋ ಹಕ್ಕು ಬಾಧ್ಯತೆಗಳನ್ನ ನಾವು ಪಡಿಲೇಬೇಕು. ನಮ್ಮ ಬೇಡಿಕೆಗಳೆಲ್ಲ ಈಡೇರೋವರೆಗೂ ನಾವು ಮುಷ್ಕರ ಮಾಡ್ತೀವಿ. ಮಾಲೀಕರ ದೌರ್ಜನ್ಯ ದಬ್ಬಾಳಿಕೆನ ನಾವು ಪ್ರತಿಭಟಿಸ್ತೀವಿ ಅನ್ನೋ ನಿರ್ಧಾರಕ್ಕೆ ನೀವೆಲ್ಲ ಸಿದ್ಧರಾಗಬೇಕು. ಇದಕ್ಕೆ ನೀವು ಒಪ್ಪಿಕೊಳ್ಳೋದಾದ್ರೆ ಇವತ್ತು ಅರೇಂಜ್ಮೆಂಟ್ ನೋಟಿಸ್ ಕೊಡ್ತೀರಿ. ಓ ನಮ್ಗೆಲ್ಲ ಹೊಗೆ ಆಗಿದೆ. ಮಾಲೀಕರ ದೌರ್ಜನ್ಯಕ್ಕೆ ದೌರ್ಜನ್ಯಕ್ಕೆ ಮಾಲೀಕರ ದೌರ್ಜನ್ಯಕ್ಕೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಮಾಲೀಕರ ದೌರ್ಜನ್ಯಕ್ಕೆ. ನೋಡಿ, ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ನೀವೇನ್ ಹೇಳ್ಬೇಕು ಅಂತ ಹೇಳ್ತಿದ್ರು. ನಮ್ ಲೀಡರ್ ವಿಶ್ವನಾಥನ್ ಕೇಳಿ, ಅವನ್ ಹೇಳ್ದಂಗೆ ನಾವು ಕೇಳೋದು. ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಹೇಳ್ದವ್ರ ಮಾತು ಕಟ್ಕೊಂಡು ಈ ತರ ಎಲ್ಲ ಮುಷ್ಕರ ಹೂಡೋದ್ರಿಂದ ನಾಳೆ ನಿಮಗೆ ನಷ್ಟ. ಈ ಹಠ ಎಲ್ಲ ಬಿಟ್ಟುಬಿಟ್ಟು ಸುಮ್ನೆ ಕೆಲ್ಸಕ್ಕೆ ಹಾಜರಾಗಿ. ನಾವು ಕೆಲ್ಸಕ್ಕೆ ಬರ್ಬೇಕಾದ್ರೆ ನಮ್ ಬೇಡಿಕೆಗಳನ್ನ ಈಡೇರಿಸ್ಲೇಬೇಕು. ನೀವ್ ಹೇಳದ್ ಹಾಕ್ ಕುಣಿಯಕ್ಕೆ ಇಲ್ಲಿ ಯಾರು ಸಿದ್ಧವಾಗಿಲ್ಲ. ನೀವ್ ಕೊಟ್ಟಷ್ಟು ತಗೊಂಡು ನೀವ್ ಹೇಳ್ದ ಕೆಲ್ಸ ಮಾಡ್ಕೊಂಡಿರೋಕೆ ಇರ್ಬೇಕಾರೆಲ್ಲ ಗುಲಾಮರಲ್ಲ, ನಿಮ್ಮ ಹತ್ರ ಭಿಕ್ಷಕ್ ಬಂದಿರೋ ಭಿಕಾರಿಗಳು ಅಲ್ಲ. ನಾನು ಫ್ಯಾಕ್ಟರಿ ನಡೆಸ್ತಾ ಇರೋದ್ರ ಮೇಲೆ ನೀವೆಲ್ಲ ಅನ್ನ ಮುಖ ನೋಡ್ತಾ. ಹೌದು, ಇಲ್ದಿದ್ರೆಲ್ಲ ಮಣ್ಣು ತಿಂತಿದ್ರು. ವಿಶ್ವನಾಥ್, ಮಿಸ್ಟರ್ ಶಿವರಾಜ್, ಕಾರ್ಮಿಕರೆಲ್ಲ ಬೇವ್ರು ಸುರಿಸಿ ದುಡಿತಾ ಇರೋದ್ರಿಂದಾನೆ ನೀವು ಬಂಗ್ಲೆ ಕಾರು ಅಂತ ಇಷ್ಟೆಲ್ಲ ಹಾರಾಡ್ತಿರೋದು. ಅದನ್ನ ಮರಿಬೇಡಿ. ಹೇಗೆಲ್ಲ ಗುಂಪು ಕಟ್ಕೊಂಡು ಗೂಂಡಾಗಿರಿ ಮಾಡ್ಬೇಕು ಅಂತಿದೀಯಾ? ಗೂಂಡಾಗಿರಿ ಮಾಡ್ತಾ ಇರೋದು ನಾವಲ್ಲ, ನೀವು. ಕಾರ್ಮಿಕರ ಕಷ್ಟ ನಷ್ಟಕ್ಕೆ ಕಿವಿ ಕೊಡದೆ ನಿಮ್ ಇಷ್ಟಿಗೆ ನಡಿಬೇಕು ಅಂತ ಆಟ ಮಾಡ್ತಿದ್ರಲ್ಲ, ಅದು ಗೂಂಡಾಗಿರಿ. ಇಷ್ಟು ದಿನ ಇವರೆಲ್ಲ ಯಾವ ಗಲಾಟೆನೂ ಮಾಡದೆ ನ್ಯಾಯವಂತ ಮಾಡ್ಕೊಂಡಿದ್ರು, ಇನ್ ಮುಂದಕ್ಕೂ ನ್ಯಾಯವಾಗಿಕೊಂಡಿರ್ತಾರೆ. ಅನ್ಯಾಯ ಆಗಿರೋದು ನಿಮ್ಮಿಂದ, ಅದಕ್ಕೆ ಈ ಹೋರಾಟ ಮಾಡ್ತಿರೋದು. ಏನೇ ಬರಲಿ, ಎಷ್ಟಕ್ಕೆಲ್ಲ ನಾನು ಹೆದರ್ಕೊಳ್ತೀನಿ ಅಂತ ತಿಳ್ಕೋಬೇಡ. ಹೆದರ್ಲೇಬೇಕು, ನಮ್ ದಾರಿಗೆ ನೀವು ಬರಲೇಬೇಕು. ನಮ್ ಬೇಡಿಕೆಗಳನ್ನ ನೀವು ಈಡೇರಿಸ್ಲೇಬೇಕು. ಅಲ್ಲಿವರೆಗೂ ನಮ್ಮ ಈ ಮುಷ್ಕರ ಹೋರಾಟ ನಿಲ್ಲಲ್ಲ. ನಾನು ನಿನ್ನ ನೋಡ್ಕೋತೀನಿ, ಆಮೇಲೆ ನೀವು ನನ್ನ ನೋಡ್ಕೊಳ್ತೀರ. ನಾನ್ ಸತ್ ಮೇಲೆ ಅಲ್ಲಿ ಅವರು ನನ್ನ ಹೇಗ್ ನೋಡ್ಕೊಳ್ತಾರೋ ಏನೋ. ಎಲ್ಲೋ ಇರೋ ಸಾವಿಗೆ ಈಗ ಯಾಕೆ ಚಿಂತೆ ಮಾಡಬೇಕು? ಈಗಂತೂ ಬದುಕಿದ್ದೀನಿ, ಈಗ ಸುಖವಾಗಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಬಿಟ್ರೆ ಸಾಕು. ವಿಶ್ವನಾಥನ ಕೂನಿ ಮಾಡಿಸ್ಬಿಡ್ಬೇಕು. ವಿಶ್ವನ ಕೂನಿ ಮಾಡಿಸೋಕೆ ರೌಡಿಗಳಿಗೆ 5,000 ರೂಪಾಯಿ ಕೊಡಬೇಕು, ತುಂಬಾ ಜಾಸ್ತಿ. 3,000 ಇನ್ನು ಉಳಿದ 2,000 ಬ್ಯಾಗಿನಿಂದ ನನ್ನ ಸ್ವಂತ ಜೇಬಿಗೆ ಇಳಿಬಿಡಬೇಕು. ಅವನೇನು ಹುಲಿನ ಸಿಂಹನ, ಅವನ ಕೊಲೆ ಮಾಡಿಸೋದಕ್ಕೆ 3,000. 3,000 ರೂಪಾಯಿ ಕೊಟ್ಟರೆ ನನ್ನ ಯೋಗ್ಯತೆ ಏನಾಗುತ್ತೆ? ನಾನಿದ್ದ ಪ್ರಯೋಜನವೇನು? 1,000 ಮಿಕ್ಕಿದ್ದು 2,000 ಬ್ಯಾಗಿನಿಂದ ತೆಗೆದು ನನ್ನ ಮೇಲಿನ ಜೇಬಿಗೆ ಇಳಿಬಿಡಬೇಕು. ಮುಗಿಸ್ಬಿಡ್ತೀರಿ ಇವತ್ತು ನಾನು ಮೋಕ್ಷೇ ಬಿಡ್ತೀನಿ, ಮುಗಿಸ್ಬಿಡ್ತೀನಿ. ಅಲ್ಲ, 3 ಇಂಚ್ ಚಾಕು ಹಾಕಕ್ಕೆ ಯಾಕಪ್ಪ 1,000 ಕೊಡಬೇಕು? ನಾನೇ ಕೊಲೆ ಮಾಡಿಬಿಟ್ರೆ ಆ 1,000 ನನಗೆ ಸೇರುತ್ತೆ. ಅಯ್ಯಪ್ಪ, ಆ ಚಾಕು ನನಗೆ ರಿವರ್ಸ್ ಆಗ್ಬಿಟ್ರೆ ಅಯ್ಯಪ್ಪ, ಹಣನೂ ಇಲ್ಲ ನಾನೂ ಇಲ್ಲ. 1,000 ಹೋಗ್ಲಿ. ತಲೆ ತೆಗೆಯೋದು ಕೊಲೆ ಮಾಡೋದು ಆ ರೌಡಿಗಳಿಗೆ ಇರಲಿ. ಹತ್ತಾರೆ ಚಾಕು ಸಾಯ್ತಾರೆ ನಿನ್ನ, ಹತ್ತಾರೆ ಚಾಕು ಸಾಯ್ತಾರೆ ನಿನ್ನ, ಹತ್ತಾರೆ ಚಾಕು ಸಾಯ್ತಾರೆ ನಿನ್ನ, ಹತ್ತಾರೆ ಚಾಕು ಸಾಯ್ತಾರೆ ನಿನ್ನ, 1,000 ನಂಗೆ, 4,000 ನಂಗೆ, 4,000 ನಂಗೆ, 4,000 ನಂಗೆ. ಹುಕುಮೇನು ಗುಲಾಮ ಏನು ನನ್ನ ಮಗನೇ, ಎಷ್ಟಿರ್ಲಿ 20 50 ಆಡ್ತೀಯನ? ಅಷ್ಟಿಲ್ಲ ಗುರು,
ಥನ ಮಕ್ಕಳ ನಿಮ್ಮ ಹತ್ರ ಆಡಕ್ ಬದ್ಲು ಮಕ್ಕಳ ಹತ್ರ ಗೋಲಿ ಆಡ್ಬೋದು. ದೇವರ ಗುಡ್ಡ ಏನದು? ಮಾಮೂಲಿ ಇಲ್ಲ ವಿಚಾರಿಸ್ಕೊಂಬರ್ತೀನಿ. ಆಗ್ಲಿ ಗುರು. ಏನ್ ಗುರು? ಆಗ ನಾಗನ್ ಕತೆ ಮುಗಿಸ್ದಾಗೆ ಈಗೊಂದು ಹೊಸ ಪಾರ್ಟಿ ಕತೆ ಮುಗಿಸ್ಬೇಕಲ್ಲ. ಯಾರವನು? ಅವನೇ ವಿಶ್ವ. ವಿಶ್ವ? ಏ ನಮ್ ಫ್ಯಾಕ್ಟ್ರಿಲಿ ಗುಂಪು ಅಂತ ಕಟ್ಕೊಂಡು ನಾನೇ ಲೀಡರ್ ಅಂತ ಮೆರೀತಿಲ್ವಾ ವಿಶ್ವನಾಥ? ಲೀಡರ್ ಅವನು. ಆ ಲೀಡರ್ ಬ್ಲಾಡರ್ನೇ 3 ಇಂಚ್ ಪಂಚರ್ ಮಾಡಿ ಮುಗಿಸ್ಬಿಡ್ಬೇಕು ಅವನ್ ಕಟ್ಟೆನ. ಅವನು ವಿಷ ಬಿಡ್ಬಿಡಿ. ನಮ್ ವಿಷಯ ಯೋಚನೆ ಮಾಡ್ಬೇಡ. ಈ ಜೇಬಿಂದ ತೆಗಿಯೋದು, ಈ ಜೇಬಿಗೆ ಇಳಿಬಿಡೋದು. ಏ ನೋಡಲಿ ಬರ್ತಾ ಇದ್ದಾರೆ ನೋಡು, ಅವನೇ ವಿಶ್ವ. ಒಂದೇ ಏಟು ಬೋಟಿ ಕಷ್ಟ ಹಾಕ್ಬಿಡ್ಬೇಕು ನನ್ನ ಮಗನಿಗೆ. ಓಹ್ ಈ ನನ್ನ ಮಗನ? ನೀವು ಪಕ್ಕದಲ್ಲಿರಿ, ವಿಚಾರಿಸ್ಕೊಳ್ತೀನಿ ನನ್ನ ಮಗನಿಗೆ. ನಾನು ಮರ್ಯಾದಿರ್ತೀನಿ. ಮುಗಿಸ್ತೇನೆ ಗುರು. ನೀ ಮುಗಿಸ ಆಮೇಲೆ ಕೊಡ್ತೀನಿ 1000. ನನ್ನ ಮಗನ ಮುಗಿಸ್ಬಿಟ್ಟಿನ 1000 ರೂಪಾಯಿ ತಗೊಳ್ಳಿಲ್ಲ, ಆಮೇಲೆ ಬಂದ್ ಮಾತಾಡ್ತೀನಿ ಗುರು. ಕೈಗೆ ಒಂದ್ ತುತ್ತು ಬಾಯಿಗೆ ಬರಲಿಲ್ಲವಲ್ಲಪ್ಪ. ಈ ನನ್ನ ಮಗ ಅವನು ಮುಗಿಸಿದ್ರೆ ಇವನಿಗೆ 1000, ನನಗ 4000, ಇಲ್ದಿದ್ರೆ
ನನ್ನ ಮಾತು ಕೇಳ್ದಿಯ? ಈಗ ಇದನ್ನೆಲ್ಲ ಅನುಭವಿಸೋರು ಯಾರು? ನಾವು ತಾನೆ. ಇರೋನೊಬ್ಬ ಮಗ, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಗೆ ಯಾರೋ ದಿಕ್ಕು. ಬಮ್ಮ ಸುಶೀಲ, ನೀನಾದ್ರೂ ಬುದ್ಧಿ ಹೇಳಿ ಇವನಿಗೆ. ನಾನೇನು ಹೇಳಿ ವಿಷಯ, ನನ್ನಿಂದ ನೀನು ಇಷ್ಟೆಲ್ಲ ಅವಸ್ಥೆ ಪಡೋದು ನಾನು ಇಷ್ಟಪಡಲ್ಲ. ದಯವಿಟ್ಟು ಈ ಮುಷ್ಕರ ಇದನ್ನೆಲ್ಲ ನಿಲ್ಲಿಸ್ಬಿಡು. ಎಷ್ಟೇ ಹೋರಾಡಿದ್ರು ಸತ್ತವ್ರು ಮತ್ತೆ ಬದುಕು ಬರಲಿ. ನಾನು ಕಳ್ಕೊಂಡಿರೋ ಸೌಭಾಗ್ಯ ಮತ್ತೆ ಈ ಜನ್ಮದಲ್ಲಿ ನನಗೆ ಸಿಕ್ಕಲ್ಲ. ನಿಜ ಶಶಿ, ಹೆಣ್ಣನ ಜೀವನದಲ್ಲಿ ಇದೊಂದು ದುರಂತ ಘಟ್ಟ ಅನ್ನೋದನ್ನ ನನ್ನ ತಾಯಿಗೆ ಈ ಸ್ಥಿತಿ ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ. ಆದರೆ ಇನ್ಯಾರಿಗೂ ಹೀಗಾಗಬಾರ್ದು ಅನ್ನೋದೇ ನನ್ನ ಹೋರಾಟದ ಗುರಿ. ಅದು ತಪ್ಪು ಅಂತೀಯ? ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ತೀರ್ಮಾನ ಮಾಡೋ ಶಕ್ತಿ ನನಗಿಲ್ಲ ವಿಶ್ವ, ನನಗಿಲ್ಲ. ವಿಶ್ವಣ ವಿಶ್ವಣ, ಏನ್ ಹೇಳಿ ಬೇಡ? ಜ್ಞಾನನ್ ಬೆಂಟರೆಲ್ಲ ಸೇರಿ ನಿಮ್ಗೆ ಒಡಸೋರೆ ಅಂತ ಹೇಳಿ ಹಿಂಗ ಬೋರ ಕಾಳ ಎಲ್ಲ ಸೇರಿ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿಕೊಟ್ಟವ್ರೆ. ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿಕೊಟ್ಟಿದ್ದಾರ? ಹೌದು ವಿಶ್ವಣ. ನೋ ವಿಶ್ವ, ಹಿಂಗ ಬೋರ ಸಿದ್ಧ ಬಿಡ್ಬೇಡಿ, ನನ್ನ ಮಾತು ಕೇಳಿ. ವಿಶ್ವಣ್ಣ ತಡಿಬೇಡಿ, ಬೆಂಕಿ ಇಟ್ಟೇ ಇರ್ತೀವಿ. ನಿಮ್ಗೆ ಬರ್ತಾ ಮನೆಯ ಮಾಲೀಕ? ಇವತ್ತು ಏನೇ ಆಗ್ಲಿ ಫ್ಯಾಕ್ಟ್ರಿ ಬೆಂಕಿ ಇಟ್ಟೇ ಇರ್ತೀವಿ. ಬೆಂಕಿ ಇಡ್ತೀರಿ, ನಮ್ಮ ಮಾಲೀಕಕ್ಕೆ ನಾನು ಬುದ್ಧಿ ಕಲಿಸ್ತೀನಿ. ರೆಡಿ, ನೀವೆಲ್ಲ ಆತ್ರಪಟ್ಟು ಅನಾಹುತ ಮಾಡಬೇಡಿ. ನಮ್ಗಾಗಿರೋ ಅನ್ಯಾಯಕ್ಕೆ ನಾವು ಹೋರಾಟ ಮಾಡಬೇಕಾಗಿದ್ದು ಮ್ಯಾನೇಜ್ಮೆಂಟ್ ಜೊತೆ. ಅದನ್ನು ಬಿಟ್ಟು ಇಷ್ಟು ದಿನ ನಮಗೆ ನಮ್ಮ ಸಂಸಾರಕ್ಕೆ ಅನ್ನ ಕೊಡ್ತಿರೋ ಫ್ಯಾಕ್ಟ್ರಿಗೆ ಬೆಂಕಿ ಇಟ್ಟು ಪಾಪದ ಕೆಲಸ ಮಾಡಬೇಡಿ. ನನ್ನ ಜೀವ ಹೋದ್ರು ಸರಿ, ನಾನು ಬದುಕಿರೋವರೆಗೂ ನಿಮ್ಮಿಂದ ಇಂಥ ಅನ್ಯಾಯ ಆಗೋಕೆ ನಾನು ಬಿಡಲ್ಲ. ನಾನು ಇಷ್ಟು ಕೇಳ್ಕೊಂಡ ಮೇಲೂ ನಿಮ್ಮ ತೀರ್ಮಾನ ತಿದ್ಕೊಳ್ಳದೆ ಹೋದರೆ ನಿಮ್ಮ ಹಠನೆ ಸಾಧಿಸ್ಬೇಕು ಅನ್ನೋದಾದ್ರೆ ಬನ್ನಿ, ಫ್ಯಾಕ್ಟ್ರಿಗೆ ಬೆಂಕಿ ಇಡೋಕೆ ಮೊದಲು ನನಗೆ ಬೆಂಕಿ ಇಟ್ಬಿಡಿ, ಆಮೇಲೆ ನಿಮ್ಮಿಷ್ಟ ಬಂದಂಗೆ ಮಾಡೋರಿ. ಯಾಕೆ ಸುಮ್ಮನೆ ನಿಂತಿದ್ದೀರಾ? ಸುಳಿ ನನ್ನ ನಮ್ಮ ತಪ್ಪಾಯ್ತು ವಿಶ್ವಣ್ಣ. ನೀನು ಹೇಳ್ದ ಕೇಳ್ತೀನಿ ವಿಶ್ವಣ್ಣ. ನಿಮ್ ಮಾತು ಮೀರಲ್ಲ ವಿಶ್ವಣ್ಣ. ಯಾಕಪ್ಪ ಮೇಲಿಂದ ಬೀಳೋದು? ಕೈ ಕಾಲು ಉರಿಯ ಬದ್ಲು ಜೀವನ ಉಂಟಾದ್ರೆ ಏನಪ್ಪ ಮಾಡೋದು? ಇಲ್ಲೇ ದೇವ್ರ ಮೇಲೆ ಬರ ಹಾಕಿ ದೇವರನ್ನು. ಅಯ್ಯಯ್ಯೋ, ನಾನು ಬಿದ್ದಿದ್ದಕ್ಕೆ ಸಾಕ್ಷಿ ಇದ್ವಲ್ಲಪ್ಪ. ನರಸಿಂಹ, ಹಾಲು ತಗೊಂಡೋಗ್ತಾ ಇದ್ದೇನೆ. ಈಗ ಯಜಮಾನರು ಹಾಲು ಕುಡಿಯೋ ಹೊತ್ತೆ, ಹೊತ್ತು ಮುಳುಗಿದ್ಮೇಲೆ ಏನಿದ್ರು ಅವರು ಹಾಲು ಕೋಲು ತಗೊಳ್ಳೋದು. ಅಸರಿ ಬಿಟ್ರೆ ದಿನ ನೀವೇ ತಂದು ತಗೊಂಡೋಗೋದು. ಇವತ್ತೇನು ಹೊತ್ತ ಕೇಳ್ತಾ ಇದ್ದೀರಲ್ಲ? ಏನಿಲ್ಲ, ಕಾಲ ತುಂಬ ಕೆಟ್ಟಿತ್ತು ಕಣ. ಮೇಲೋದವರು ವಾಪಸ್ ಬರೋದು ಯಾವ ಗ್ಯಾರಂಟಿನೋ? ನಿಜ ಬಿಟ್ರೆ ಮೇಲೆ ಹೋದವರು ವಾಪಸ್ ಬರೋದು ಎಲ್ಲಿ ಬಂತು? ಹೋಗಕ್ ಮುಂಚೆ ಎದುರಿಸ್ತಾ ಇದ್ದಲ್ಲ ಮುಂಡೆದ ಬಂದೇ ಇರು ಮೆಟ್ಲು ಶಾರ್. ಮಂತ್ರಾಲಯದ ರಾಘವೇಂದ್ರ, ನೀನೇ ಕಾಪಾಡಬೇಕು. ನಾನು ಬಿದ್ದಿದ್ದಕ್ಕೆ ನೀವಿಬ್ರು ಸಾಕ್ಷಿ. ನರಸಿಂಹ ಏನಾಗಿದೆ ನೋಡು, ಮಾಡಿ ಮೆಟ್ಲು ಎಲ್ಲೂ ಡ್ಯಾಮೇಜ್ ಆಗಿಲ್ಲ ಬಿಟ್ಟೆ. ಸುಮ್ಮನೆ ಬಿದ್ದೀನಿ ಸರ್, ಮಾಡಿಯಿಂದ ಬಿದ್ದೀನಿ ಸರ್, ಅಪ್ಪಾಲಕ್ ಮೆಟ್ಲಿಂದ ಬಿದ್ದೀನಿ ಸರ್. ಹೌದು ಸರ್, ಇಳಿಸ್ಕೊಂಡೇ ಬಿದ್ರು. ನಾನ್ ಬಿದ್ದಿದ್ದಕ್ಕೆ ಇವರಿಬ್ಬರೇ ಸಾಕ್ಷಿ ಸರ್. ಸಾಕ್ಷಿ ಆಗಿರ್ಲಿ, ಅದೇನಾಗಿದೆ ಅಂತ ಡಾಕ್ಟರ್ ತೋರಿಸು. ಇದ್ದ ಅಲ್ಲೆಲ್ಲ ಇರ್ಬೇಕು, ಅವ್ನು ಹೇಳು ಆಸ್ಪತ್ರೆ ಕರ್ಕೊಂಡು ಹೋಗ್ತಾನೆ. ಬೇಕರಿಯ ಸಿದ್ದಿನ್ನ ಆಸ್ಪತ್ರೆ ಹೋಗಿ ಕಾಲು ಮುರಿದೆ ಅಂತ ಡಾಕ್ಟರ್ ಹತ್ರ ಸರ್ವಿ ತೋರೋಣ. ಅಯ್ಯೋ ಹೋಗ.
ಚಿನ್ನಿ, ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ರೆ ದುಡ್ಡು ಬರ್ತದೆ, ನಿನ್ ಮದ್ವೆ ಆಗ್ತೀನಿ ಚಿನ್ನಿ. ಭಾರಿ ದೊಡ್ಡ ಕೇಸ ಕಣೆ. ಅಯ್ಯೋ, ಈಗೆಲ್ಲ ಮಾಡಿದ್ರೆ ಆಗಲ್ಲ ಕಣೆ, ಈ ಕಡೆ ಬನ್ನಿ ಒಂದ್ ಸ್ವಲ್ಪ. ಈಗ ಎಲ್ರೂ ಸೇರ್ಕೊಂಡು ಹೊಟ್ಟಿಗೆ ನೋಕಣ. ರೆಡಿ, ಒನ್ ಟು ತ್ರೀ. ಯಜಮಾನ್ರು ಹಣ ಕೊಟ್ರು ಮೇರೆಗೆ ನನ್ನ ಮಗನ ಮಂಚ ಮುರಿದು ಹೋದಾತು, ರೂಮೆ ಅಳ್ಳಾಡುತ್ತಲ್ಲ ನೋಡಿದೇನೋ. ದುಡ್ಡು ಅಂದ ತಕ್ಷಣ ನನ್ನ ಮಗನ ವಾಯ್ಸ್ ಧ್ವನಿ ಎಲ್ಲ ಬದಲಾಯಿಸೋಯ್ತು. ಒಂದ್ ತಿಂಗಳ ಸಂಬಳ ಆದ್ಮೇಲೆ 7 ರೂಪಾಯಿ 7 ರೂಪಾಯಿ ಯಾತಕ್ಕೆ ಅದು ಕೊಟ್ಟಿರೋದು? ಯಾಕೆಂದ್ರೆ ನೀನ್ ಊರಿಗೆ ನಡ್ಕೊಂಡು ಹೊರಟು ಬಿಟ್ರೆ ಈ ಜನ್ಮದಲ್ಲಿ ನೀನ್ ಊರ್ ಸೇರಕ್ಕಾಗಲ್ಲ ಅಂತ 7 ರೂಪಾಯಿ ಚಾರ್ಜ್ ಕೊಟ್ಟಿದ್ದೀನಿ. ನನ್ನ ಮಗನೇ, ಡಾಕ್ಟ್ರು ನನ್ಗೆಲ್ಲ ಫೋನ್ ಮಾಡಿ ತಿಳಿಸಿದ್ರು ಕಣ, ನೀನ್ ಕಾಲ್ ಮುರ್ಕೊಂಡಿದ್ಯಾ, ಕಾಲ್ ಮುರ್ಕೊಂಡಿದ್ದೀನಿ ಅಂತಂದ್ರೆ ಕಾಂಪನ್ಸೇಷನ್ ಕೊಟ್ಟು ಬಿಟ್ಟಿರ್ತಾರೆ ಅಂತನ್ನೋ ಆಸೆಯಿಂದ ಆಸ್ಪತ್ರೆ ಬಂದು ಸೇರ್ಬಿಟ್ರೆ ದುಡ್ಡು ಕೊಟ್ಬಿಡ್ತಾರೇನು? ಅಲ್ವ, ಆ ಮನೆಯಲ್ಲಿ ಆ ಧಣಿ ಹತ್ರ ಅನ್ನ ತಿಂದು ಈ ಶರೀರನ ನೀರಾನೆ ಬೆಳೆಸ್ತಾ ಬೆಳೆಸ್ಕೊಂಡು ಇಲ್ಲಿ ತನಕ ಬಂದಿದೆಯಲ್ಲ, ಆ ಮನೆಗೆ ದ್ರೋಹ ಮಾಡ್ಬೋದೇನ? ಹೇಳ್ತೀನಿ ಕೇಳು, ಎಷ್ಟು ಹಣವಿದ್ರೇನು, ಋಣವಿದ್ದಷ್ಟೇ ಲಾಭ ಕಣು. ನಾವೆಷ್ಟು ಪಡ್ಕೊಂಬಂದಿದ್ದೇವೋ ಅಷ್ಟೇ ನಮ್ಮ ಪ್ರಾಪ್ತಿ ಆಗೋದು. ಇನ್ನು ಮೇಲೆ ಎಲ್ಲೇ ಆಗ್ಲಿ, ಯಾರ ಮನೆಯಲ್ಲೇ ಆಗ್ಲಿ, ಯಾವ ಧಣಿಗೆ ಆಗ್ಲಿ, ಈ ತರ ದ್ರೋಹ ಮಾಡಬೇಡ. ಮಾಡಿದ್ರೆ ಬಾಳಲ್ಲ, ಬಾಳಿದ್ರೆ ಬದುಕಲ್ಲ, ಬದುಕಿದ್ರು ಈ ದೇಹ ಈ ತರ ಬೆಳೆಯಲ್ಲ. ಯಾಕ್ರಿ ಕೆಳಗಡೆ ಬಿದ್ದ್ಬಿಟ್ಟಿದ್ದೀರಲ್ಲ? ಕಾಲ್ ಮುಡ್ದೋಯ್ತು ಅಂತ ಸುಳ್ಳು ಹೇಳಿ ನಿಜವಾಗ್ಲೂ ಕಾಲ್ ಮುಡ್ದೋಯ್ತು ಚಿನ್ನಿ. ಏನಂದ್ರಿ? ಸ್ಟ್ರೈಕು ಪೈಕ್ ಉಳ್ಕೊಂಡು ಕೆಲ್ಸಕ್ಕೂ ಹೋಗದೆ ನಿಮ್ಮನ್ನ ಹೀಗೆ ಉಪಾಸ ಸಾಯಿಸೋ ನ್ಯಾಯವ? ಅದಕ್ಕೆ ನಮ್ದ ಸಾಹುಕಾರರು ಸುಬ್ಬಾ ಬಾರು ಆಯಮ್ಮ ದುಡ್ಡು ಒಂದಿಷ್ಟಕ್ಕೆ ಪಕ್ಕಿ ತಂದು ನಿಮ್ ಗಂಡನ್ ನನಗೂ ಹೆಂಡತಿ ಮಕ್ಕಳಿದ್ದಾರೆ, ಅವ್ರನ್ನ ಹಾಕಬೇಕಾದ ಜವಾಬ್ದಾರಿ ನನಗಿದೆ ಅಂತ ನೋಡಿದ್ಯ? ಬಂಗಾರದಂತ 3 ಮಕ್ಕಳು ಈ ಹಕ್ಕೊಂದು ಪರಕ್ಕೊಂದು ಬಿಟ್ಟಿದ್ದೇನೆ. ನಿಮ್ಮನ್ನೆಲ್ಲ ಸೇರಿಸಿ ಗುಂಪು ಕಟ್ಟಿ ನಿಮ್ಮನ್ನೆಲ್ಲ ಪುಷ್ಪಾಯಿಸಿ ಕಿತಾಪತಿ ಎಬ್ಸಿ ಕೈಬಿಡ್ತಾರೆ ಅಲ್ಲಪ್ಪ.
ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಿಮ್ಗೆ ಈ ಕಷ್ಟ ನಷ್ಟ ಆಗ್ತಿತ್ತು ಇಲ್ಲ ಅಲ್ವಾ? ಈಗೇನಾಯ್ತು? ಅವನ ಮಾತು ಕೇಳಿದ್ರಿ, ಮುಷ್ಕರ ಮಾಡಿದ್ರಿ, ಫ್ಯಾಕ್ಟ್ರಿಯಿಂದ ಈಚೆ ಬಂದ್ಬಿಟ್ರಿ. ನಿಮ್ಗದ್ದೇನು? ನಿಮ್ ಮನೆ ಪಾತ್ರೆ ಪರಟ ಎಲ್ಲ ಮಾರ್ವಾಡಿ ಅಂಗಡಿಗೆ ಹೊರಟೋಯ್ತು. ಈಗ ಫ್ಯಾಕ್ಟ್ರಿ ಯಾವಾಗ ತೆಗಿತಾರೆ, ಫ್ಯಾಕ್ಟ್ರಿ ಯಾವಾಗ ತೆಗಿತಾರೆ ಅಂತ ಬಾಯ್ ಬಾಯ್ ಬಿಟ್ಕೊಂಡು ಪಾಕಪಕ್ಕ ಸೀಟಂಗೆ ಕಿಸ್ಕೊಂಡು ಕೂತಿದ್ದೀನಿ. ಇನ್ನೊಂದು ವಿಷಯ ನಿಮ್ಗೆಲ್ಲ ಗೊತ್ತ? ನಿಮ್ಗೆ ಹೆಂಗ್ ಗೊತ್ತಾಗಬೇಕು ಗುಗ್ಗು ನನ್ನ ಮಕ್ಕಳು? ಆ ವಿಶ್ವನಾಥ ಇದಾನಲ್ಲ, ಸುಶೀಲನ್ನ ಇಟ್ಕೊಂಡಿದ್ದಾನೆ. ಆಗ್ಲೇ ಬಿದು 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 ಅಂತಂದ್ಬಿಟ್ರು. ಅವಳನ್ನ ಹೆಂಗಾದ್ರೂ ಮಾಡಿ ಮೆಚ್ಚಿಸ್ಬೇಕು, ಅವಳಗ್ ಬರೋ ಹಣನ ತಾನು ಲಪಟಾಯಿಸ್ಕೊಂಡ್ಬಿಟ್ಟು ದೊಡ್ಡವನಾಗ್ಬಿಡ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ವಿ. ಅಲ್ಲ ಕಣ್ರೆ, ಅದಕ್ಕೋಸ್ಕರವಾಗಿ ನೀವೆಲ್ಲ ಯಾತ್ರೆಯ ಬಲಿ ಆಗ್ತೀರ? ನಾನು ಸುಳ್ಳು ಹೇಳ್ತಿಲ್ಲಪ್ಪ, ವಿಷಯನ ನಿಮ್ಗಿಷ್ಟೆಲ್ಲ ನಿಜ ಗೊತ್ತಾಗುತ್ತೆ. ನಾನು ಯಾಕೆ ಹೇಳಿ ಕೆಟ್ಟವನಾಗ್ಲೆ? ಏನೋ ಹೇಳೋದೆಲ್ಲ ಹೇಳಿದ್ದೀನಿ, ನಿಮ್ ಬುದ್ಧಿ ನಿಮ್ ಕೈಡಿರಿ. ಮಕ್ಕಳ, ನಿನ್ನಂತ ಚಿಳ್ಳೆ ಪಳ್ಳೆಗಳೆಲ್ಲ ಬೀಡಿ ಸೇರೋದಕ್ಕೆ ಕಟ್ಟು 50 ಪೈಸೆ ಆಗೋಯ್ತು. ಹೇಳ್ಬೇಡ, ನಿಮ್ಮಲ್ಲಿ ಹೇಳಲ್ಲ, ನೀ ಬೀಡಿ ಸೇದಿದ್ನ. ನಾನು ಹೇಳ್ದಂಗೆ ಕೇಳ್ತೀಯ? ಈ ಕೆಲಸ ಮಾಡ್ಕೊಂಬಂದ ಮೇಲೆ ನೀನು 10 ಪೈಸೆ ಕೊಡ್ತೀನಿ. ಏನು ಇಲ್ಲ, ಒಂದು ಹುಡುಗ ಬಂದು ನೀನು ಅಳ್ತಾ ಇದೆ ಅಂತ ಹೇಳ್ತಾ ಏನಾಯ್ತು ಅಂತ ಗಾಬರಿಯಿಂದ ಓಡ್ ಬಂದೆ. ಅಳು ಅಲ್ದೆ ದೇವ್ರು ನನ್ನ ಪಾಲಿಗೆ ನೇಣು ಕೊಟ್ಟಿದ್ದಾನೆ ವಿಶ್ವ. ಅಷ್ಟೊಂದು ನಿರಾಶೆ ಆಗ್ಬಾರ್ದು ಸುಶಿ, ನೀನು ವಿದ್ಯಾವಂತೆ, ನೀನೇ ಇಷ್ಟೊಂದು ಮನಸ್ಸು ಕಚ್ಕೊಂಡ್ರೆ ಹೇಗೆ? ಅಮ್ಮ ಕಳಿಸಿದ ಊಟ ಹಾಗೆ ಇದೆ? ಹೋಗು ವಿಶ್ವ, ನಾನು ಆಮೇಲೆ ಮಾಡ್ತೇನೆ. ನೀನು ಊಟ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇರು, ಅಮ್ಮನೇ ಕಳ. ಬೇಡ ವಿಶು, ವಿಶು ವಿಶು ಬೇಡ. ಯಾಕೆ ಹೀಗೆ ನಿಂತಿದ್ದೀರಿ ಹೆಂಗಪ್ಪ? ಯಾಕೆ ಯಾರೋ ಮಾತಾಡ್ತಿಲ್ಲ? ಸಿದ್ದಣ್ಣ, ಏನಾಯ್ತು ಅದಾದ್ರೂ ಹೇಳ್ಬಾರ್ದ? ಮಾತು ಬರ್ದಿಲ್ವಾ ನಿಮ್ಗೆ? ಮೂಗ್ರಾಗ್ಬಿಟ್ರ? ಮಾತಾಡ್ರು, ಮಾತಾಡ್ರು. ಮಾತಾಡ್ದೆ ಸುಮ್ನೆ ಇದ್ದಕ್ಕೆ ಮತ್ತೆ ಎಲ್ರಿಗೂ ಏಮರ್ತಾ ಇರೋದು. ನಮ್ಮ ಹೆಂಡ್ರು ಮಕ್ಳು ನೋಡು, ನಿಮ್ಗೆ ತಟ್ಟೆ ಇರ್ತದೇನೋ? ಬೆಕ್ಕು ಕಣ್ಮಿಟ್ಟು ಹಾಲು ಕೊಡ್ರೆ ಲೋಕ ಗೊತ್ತಾಗಿಲ್ವಾ? ಅದಿನ ಕದ್ದು ಒಂದಿನ ಸಿಕ್ಕೇ ಸಿಗ್ತಾನೆ. ನಾಚಿಗೆ ಮೋಕೊಂಡ ಬೆಂಕಿ ಹಾಕ. ನೀನ್ ಒಟ್ಟೆ ಉರಿಯ, ಕಷ್ಟಾರ ಸುಖಾರ ಎಂಬ ಕೆಲಸ ಮಾಡ್ತಿದ್ವಿ, ಕೆಲ್ಸಕ್ಕೂ ಹೋಗ್ದಂಗ್ ಮಾಡಿ ಬರೋ ಸಂಪಾದನೆಕ್ಕೂ ಕಲ್ಲಾಗ್ದಲ್ಲ. ಹೆಂಗ್ ನಿಂತಾಳ ನೋಡು ಮಳ್ಳಿ, ಹೆಂಗೆ ಮಾನ್ಗೆಟ್ಟಾಳು? ಗಂಡ ಸತ್ತಿ ಇನ್ನ ಒಂದ್ ತಿಂಗಳಾಗಿಲ್ಲ, ಇನ್ನೊಬ್ಬ ಗಂಡ ಬೇಕಿದ್ರೆ ನಿಂಗೆ? ಹೆಂಗ್ ನಿಂತಾಳ ನೋಡ, ನೀವು ಸಂಘ ಸೇರ್ಕೊಂಡು ಇರೋ ಕೆಲಸ ಕಳ್ಕೊಂಡಲ್ಲಪ್ಪ. ಹೆಂಡಿ ಮಕ್ಕಳ ಉಪವಾಸ ತಲ್ಲ ಇವ್ನ ಮಕ್ಳು ಇಟ್ಕೊಂಡು ಈ ಅಯ್ಯೋ ಜನ ಮಕ್ಳು ಸವಸ ಸಾಕು, ಮರೋದಿಂದ ಕೆಲಸಕರ ಹೋಗೋ ನಡೀರಿ. ಅಯ್ಯೋ ನಡೀರ ನಡೀರ. ಹಾ
ಬಡವರ ಪರವಾಗಿ ಮಾಡಿ ಬದುಕಲು ಸುಖವಾಗಿ ನ್ಯಾಯ ಕರುವೆಯ ಬಲವಾಗಿ ಪಲ್ಲಿದ ನಾಟಕ್ಕೆ ಎದುರಾಗಿ ಭಗವಂತ ಭೂಮಿಗೆ ಬಾ ಬೇಗ ಬಡವರ ಬವಣೆಯ ನೋಡೀಗ ಬೆವರ ಕುಡಿಯುವರು ರಂಗನ ಸಂಗತಿ ನಲಿಯುವರು ಬಡವರ ಬೆವರ ಕುಡಿಯುವರು ರಂಗನ ಸಂಗತಿ ನಲಿಯುವರು ಮೋಸವೇ ಇವರ ಜೀವಾಳ ಚೇಲನ ಇವರ ಕೈತಾಳ ಭಗವಂತ ಭೂಮಿಗೆ ಬಾಬೇಗ ಕಮಾನ್ ಬಡವರ ಬವಣೆಯ ನೋಡಿಗ ಕಮಾನ್ ಕೈತೆ ನನ್ನ ಕಂಡರು ಗೋವಂತೆ ಅವಳಿಗೆ ಸ್ವಾತಂತ್ರ್ಯ ಇರದಂತೆ ಹೆಣ್ಣನ್ನು ಕಂಡರು ಗೋವಂತೆ ಅವಳಿಗೆ ಸ್ವಾತಂತ್ರ್ಯ ಇರದಂತೆ ಸಮಾಜ ನಿರ್ಮಿತಿ ತಮ್ಮಂತೆ ದೇಶದಿ ನೂರೆಂಟು ಮತವಂತೆ ಭಗವಂತ ಭೂಮಿಗೆ ಬಾಬೇಗ ಬಡವರ ಬವಣೆಯನ್ನೋಡಿಗ ಬಡವರನ್ನು ಬಾಳಬಿಡಿ ಸಿರಿಯು ಸ್ವಾರ್ಥದ ಒಡನಾಡಿ ವಂಚನೆ ಅದಕ್ಕೆ ಬಲು ಜೋಡಿ ಸಿರಿಯು ಸ್ವಾರ್ಥದ ಒಡನಾಡಿ ವಂಚನೆ ಅದಕ್ಕೆ ಬಲು ಜೋಡಿ ಸಂಚಿಕೆ ಸೋತರ ನೀವೆಲ್ಲ ಬಡವರ ಬವಣೆಗೆ ಕೊನೆ ಇಲ್ಲ ಭಗವಂತ ಭೂಮಿಗೆ ಬಾಬೇಗ ಬಡವರ ಬವಣೆಯ ನೋಡಿಗ ನೀನೇ ಬಡವರ ಪರವಾಗಿ ಬಾಳಿ ಬದುಕಲು ಸುಖವಾಗಿ ನ್ಯಾಯ ತರುವೆಯ ಬರವಾಗಿ ಬಲ್ಲಿದ ರಾಟಕ್ಕೆ ಎದುರಾಗಿ ಬಲ್ಲಿದ ರಾಟಕ್ಕೆ ಎದುರಾಗಿ ಬಲ್ಲಿದ ರಾಟಕ್ಕೆ ಎದುರಾಗಿ ಅಯ್ಯಯ್ಯೋ ನಾನೇನೋ ತರಲೆ ಪರಲೆ ಎಳಿಸಿ ವಿಶ್ವನಾಥನ್ಗೂ ಸುಶೀಲಂಗೂ ಇಲ್ಲ ಸಂಬಂಧ ಕಲಪಿಸಿ ಇವ್ರಗಳ ತಲೆ ಎಲ್ಲಾ ಕೆಡಿಸಿಟ್ಟಿದ್ರೆ ತಿರ್ಗಾ ಎಲ್ಲರೂ ಒಂದಾಗಿ ಸ್ಟ್ರೈಕ್ ನ ಮುಂದುವರ್ಸೋ ಹಂಗ ಕಾಣಿಸುತ್ತಲ್ಲಪ್ಪ ಇವ್ರನ್ನೆಲ್ಲ ಕೆಲ್ಸ ಕರ್ಕೊಂಡ್ ಬರ್ತೀನಿ ಅಂತ ಯಜಮಾನ್ರ ಹತ್ರ ಹಣ ತಂದ್ಬಿಟ್ಟೆ ನನ್ನ ಹತ್ರ ದುಡ್ಡು ತಗೊಂಡು ನನ್ನನ್ನೇ ದಡ್ಡನ್ ಮಗನ್ ಮಾಡಿ ಇಟ್ಬಿಟ್ರಲ್ಲ ಇವ್ರಗಳಿಗೆಲ್ಲ ಹಿಂಗ್ ಮಾಡಿದ್ರೆ ಸರ್ವ ಹೋಗಲ್ಲ ಲೇ ಬಂಗಿ ಕಮಂಗಿ ಆಮೇಲೆಲ್ಲ ನನ್ನ ಮಕ್ಕಳು ಸರಿ ಹೋಗ್ತಾರೆ ಈ ಸುಪ್ಪಿನ ಹತ್ರ ಆಟ ಆಡ್ತೀರೇನ್ರ ನನ್ನ ಎಲ್ಲರನ್ನು ದಬ್ಬೇಳಿಸ್ತೀರಿ ನೋಡ್ತಾ ಇರಿ ನನ್ನ ಹೊಟ್ಟೆ ಉರಿಸ್ತೀರೇನ್ರ ನಿಮ್ ಮನೆಗಳನ್ನ ಉರಿಸ್ತೀರಿ ನೋಡ್ತಾ ಇರಿ Oh!
ನನ್ ಪಂಚಾಯಿ ಸೋಮವಾರ ಮಾಡ್ತೀರ, ನಿಮ್ಗೆ ನಿಲ್ಲ ನೆರಳಿರಬಾರ್ದು ಆ ತರ ಮಾಡ್ತೇನೆ ನೋಡ. ಲಗ್ಗೇ ತಪ್ಪಿಲ್ಲ ಕಣ್ರು, ನಮ್ ಸಹಕಾರ ಹೇಳಿದ್ದು ಬೆಂಕಿ ಹಾಕಿ. ವಿಸ್ಮಣ ವಿಸ್ಮಣ ಸುಚಿನ ಮನೆಗೆ ರೌಡಿಗಳು ಹೇಳ್ಕೊಂಡೆ ಬಿಟ್ರು. ಹೌದಾ? ನಿಮ್ ಮಗನ ಕರ್ಕೋ, ನಾನು ಹೋಗಿ ನೋಡ್ತೀನಿ. ಸುಶಿನಲ್ಲಿ ಕರ್ಕೊಂಡೋದ್ರು. ಅಮ್ಮ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇವನ್ನ ಪೊಲೀಸ್ ಕಂಡವ್ರು ಮಾಡಿ ಬಿಡ್ರ ಬಿಡ್ರ. ಯಾರ ಸಾವುಕಾರ ದೂರು ಕೊಟ್ಟುಕೊಂಡು ನೋಡ್ತೀರಾ?
ಕ್ಷಣಿಕ ಸುಖಕ್ಕೆ ಆಸೆ ಪಡೋ ನಿಮ್ಮಂತ ಸಾಹುಕಾರಿಗಳಿಂದಾನೆ ನಮ್ಮಂತ ಬಡವರು ಬೀದಿ ಪಾಲಾಗಿರೋದು. ಸುಬ್ಬಣ್ಣ ಅಯ್ಯೋ ಬನ್ನಿ ಅಣ್ಣ, ಜೊತೆಲಿ ಹೋಗೋಣ. ಆಕಿ ಆಕಿ ಸುಶೀಲ, ಅವಮಾನ ನಮ್ ಬೆಂಕಿಲಿ ಜೀವಸ ಇಷ್ಟು ನರಕ ಯಾತ ಅನುಭವಿಸ್ತಾ ಇದೆಯಂತ ನನಗೆ ಗೊತ್ತಮ್ಮ. ನೋಡು ನನ್ ಮಾತು ಕೇಳು, ಸಾವಿರ ಜನ ಸಾವಿರ ಮಾತಾಡಿ, ಸಾಯೋ ತೀರ್ಮಾನ ಖಂಡಿತ ಬರಬೇಡ. ಬದುಕ ಜನ ಎಲ್ಲ ಮಾಡ್ಬಿಡ್ತಾರೆ, ಆಕೆ ಕಷ್ಟ ಸುಖ ಏನು ಅಂತ ಕೇಳಿದ್ದು ತಪ್ಪ. ಅಷ್ಟಕ್ಕೆ ಆಕೆಗೂ ನನಗೂ ಕೆಟ್ಟ ಸಂಬಂಧ ಬೆಳೆಸಿ ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಜಾರ್ತಾರೆ. ಇಲ್ಲದೆ ಇವರೆಲ್ಲ ಹೇಳ್ತಿರೋದು ಇದೆ, ಆದ್ರೆ ಮುಚ್ಚಿಸ್ಲೇಬೇಕು. ಏನೋ ನೋಡ್ತಾ ಇದ್ಯಾ, ನಿನ್ ತಾಯಿ ನಾನು ಹೇಳ್ತಾ ಇದ್ದೀನಿ, ಬಾ ಹಚ್ಚು. ಅವಶ್ಕೊಂಡು